ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ ಐಮ್ ರೂಪಾಕ್ಷ ಸೊ ಇವತ್ತಿನ ಒಂದು ಉದ್ಯೋಗ ವಾರ್ತೆ ವಿಡಿಯೋದಲ್ಲಿ ನಾವೇನು ಮಾಡ್ತಿದ್ವಿ ಅಂದರೆ ನವೋದಯ ವಿದ್ಯಾಲಯ ಸಮಿತಿ ಇವರೊಂದು ರಿಕ್ರೂಟ್ಮೆಂಟ್ ಕರೆದಿದ್ದಾರೆ ಅದ್ರ ಬಗ್ಗೆ ಡಿಸ್ಕಶನ್ ಮಾಡ್ತಿದ್ವಿ ಸೊ ನೋಡಿರಿ ಯಾವ್ಯಾವ ಹುದ್ದೆಗಳಿಗೆ ಅವರು ರಿಕ್ರೂಟ್ಮೆಂಟ್ ಕರೆದಿದ್ದಾರೆ ಅಂದರೆ ಅಸಿಸ್ಟೆಂಟ್ ಕಮಿಷ್ನರ್ ಅಸಿಸ್ಟೆಂಟ್ ಕಮಿಷ್ನರ್ ಅಡ್ಮಿನ್ ಫೀಮೇಲ್ ಸ್ಟಾಫ್ನರ್ಸ್ ಅಸಿಸ್ಟೆಂಟ್ ಸೆಕ್ಷನ್ ಆಫೀಸರ್ ಆಡಿಟ್ ಅಸಿಸ್ಟೆಂಟ್ ಜೂನಿಯರ್ ಟ್ರಾನ್ಸ್ಲೇಷನ್ ಆಫೀಸರ್ ಜೂನಿಯರ್ ಇಂಜಿನಿಯರ್ ಸ್ಟೆನೋಗ್ರಾಫರ್ ಕಂಪ್ಯೂಟರ್ ಆಪ್ರೇಟರ್ ಕ್ಯಾಟ್ರಿಂಗ್ ಅಸಿಸ್ಟೆಂಟ್ ಜೂನಿಯರ್ ಸೆಕ್ರೆಟ್ರಿ ಜೂನಿಯರ್ ಸೆಕ್ರೆಟ್ರಿ ಅಸಿಸ್ಟೆಂಟ್ ಅಟೆಂಡೆಂಟ್ ಮೆಸ್ ಹೆಲ್ಪರ್ ಆ್ಯಂಡ್ ಮಲ್ಟಿ ಟಾಸ್ಕಿಂಗ್ ಸ್ಟಾಫ್ ಸೊ ಈ ಎಲ್ಲ ಹುದ್ದೆಗಳಿಗೆ ಅವ್ರು ಏನಪ್ಪ ಅಂದರೆ ಒಂದು ಕಾಲ್ ಫಾರ್ ಮಾಡಿದರೆ ಅದ್ರ ಡೀಟೇಲ್ ಎಕ್ಸ್ಪ್ಲನೇಷನನ್ನು ನೋಡೋಣ ಸೊ ನೋಡಿರಿ ಅದೇ ಥರನಾಗ ಇಂಪಾರ್ಟೆಂಟ್ ಡೇಟ್ಸ್ ಏನಿದೆ ಅಂತಂದರೆ ಸೊ ನಿಮಗೆ ರಿಜಿಸ್ಟ್ರೇಷನ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂದರೆ ಹನ್ನೆರಡು ಒಂದು ಎರಡು ಸಾವಿರದ ಇಪ್ಪತ್ತೆರಡಕ್ಕೆ ಸ್ಟಾರ್ಟ್ ಆಗಿದೆ ಆ ರಿಜಿಸ್ಟ್ರೇಷನ್ ಯಾವಾಗ ಕ್ಲೋಸ್ ಆಗುತ್ತಪ್ಪ ಅಂದರೆ ಹತ್ತು ಎರಡು ಎರಡು ಸಾವಿರದ ಇಪ್ಪತ್ತೆರಡು ಕ್ಲೋಸ್ ಆಗುತ್ತೆ ಅದೇ ಥರ ನೀವೇನಾದರೂ ಆನ್ಲೈನ್ ಫೀಸ್ ತುಂಬದಿದ್ದರೆ ಅದು ಕೂಡ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂದರೆ ಹನ್ನೆರಡು ಒಂದು ಎರಡು ಸಾವಿರದ ಇಪ್ಪತ್ತೆರಡಕ್ಕೆ ಸ್ಟಾರ್ಟ್ ಆಗುತ್ತೆ ಎಂಡ್ ಆಗೋದು ಯಾವಾಗ ಎಂಡ್ ಆಗುತ್ತಪ್ಪ ಅಂದರೆ ಹತ್ತು ಎರಡು ಎರಡು ಸಾವಿರದ ಇಪ್ಪತ್ತೆರಡಕ್ಕೆ ಎಂಡ್ ಆಗುತ್ತೆ ಆಮೇಲೆ ನಿಮ್ಮ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್ ಯಾವಾಗಿರುತ್ತೆ ನೋಡಿರಿ ಒಂಬತ್ತು ಮೂರು ಎರಡು ಸಾವಿರದ ಇಪ್ಪತ್ತೆರಡರಿಂದ ಹನ್ನೊಂದು ಮೂರು ಎರಡು ಸಾವಿರದ ಇಪ್ಪತ್ತೆರಡು ಅಂದರೆ ಒಂಬತ್ತರಿಂದ ಹನ್ನೊಂದರೊಳಗೆ ನಿಮ್ದು ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್ ಇರ್ತದೆ ಸೊ ಅದೇ ಥರನಾಗಿ ನೆಕ್ಸ್ಟ್ ನೋಡಿರಿ ಕ್ವಾಲಿಫಿಕೇಷನ್ ನೋಡ್ತಾ ಹೋಗೋಣ ಇಲ್ಲಿ ಪ್ರತಿಯೊಂದು ಜಾಬಿಂದು ಕ್ವಾಲಿಫಿಕೇಷನು ಮತ್ತು ಏಜ್ ಲಿಮಿಟು ಎಷ್ಟು ಇದೆ ಏನು ಪೇಸ್ಕಲ್ ಕೊಡ್ತಾರೆ ಅದ್ರ ಬಗ್ಗೆ ನೋಡ್ಕೊಂಡು ಹೋಗೋಣ ಫಸ್ಟ್ ನೋಡಿರಿ ಅಸಿಸ್ಟೆಂಟ್ ಕಮಿಷನರ್ ಹುದ್ದೆಯಲ್ಲಿ ನಿಮಗೆ ಏನು ಪೇಸ್ಕೆಲ್ ಇರುತ್ತಪ್ಪ ಅಂದರೆ ಲೆವೆಲ್ ಟ್ವೆಲ್ ಪೇಸ್ಕಲ್ಲಿ ಇರುತ್ತೆ ನಿಮಗೆ ಎಷ್ಟು ಪೇ ಮಾಡ್ತಾರೆ ಅಂದರೆ ಎಪ್ಪತ್ತೆಂಟು ಸಾವಿರದ ಎಂಟುನೂರು ರೂಪಾಯಿಂದ ಎರಡು ಲಕ್ಷದ ಒಂಬತ್ತು ಸಾವಿರದ ಎರಡು ನೂರು ರೂಪಾಯಿವರೆಗೂ ಪೇ ಮಾಡ್ತಾರೆ ಇಲ್ಲಿ ನಿಮಗೆ ಎಷ್ಟು ವೇಕೆನ್ಸೀಸ್ ಇದೆ ಅಂದರೆ ಐದು ವೇಕೆನ್ಸೀಸ್ ಇದೆ ಇಲ್ಲಿ ಅಪ್ಪರ್ ಏಜ್ ಲಿಮಿಟ್ ಎಷ್ಟಿದೆ ನೋಡಿರಿ ನಲ್ವತ್ತೈದು ವರ್ಷದವರೆಗೂ ನಿಮ್ಮದು ಅಪರ್ ಏಜ್ ಲಿಮಿಟ್ ಇರುತ್ತೆ ಏನು ಎಜುಕೇಷನ್ ಕ್ವಾಲಿಫಿಕೇಷನ್ ಇದೆಯಪ್ಪ ಅಂದರೆ ಮಾಸ್ಟರ್ಸ್ ಡಿಗ್ರಿ ಇನ್ ಹ್ಯುಮ್ಯಾನಿಟೀಸ್ ಸೈನ್ಸ್ ಕಾಮರ್ಸ್ ಫ್ರಮ್ ಎ ರೆಕಗ್ನೈಸ್ಡ್ ಇನ್ಸ್ಟಿಟ್ಯೂಟ್ ಆರ್ ಯೂನಿವರ್ಸಿಟಿ ಸೊ ನೀವು ಏನು ಮಾಡಿರಬೇಕಂದ್ರೆ ಸ್ನಾತಕೋತ್ತರ ಪದವಿ ಮಾಡಿರಬೇಕಂದ್ರೆ ಮಾಸ್ಟರ್ ಡಿಗ್ರಿ ಮಾಡಿರಬೇಕು ಯಾವುದ್ರೊಳಗೆ ಅಂದರೆ ಹ್ಯುಮ್ಯಾನಿಟೀಸ್ ಒಳಗೆ ಮಾಡಿರಬೇಕು ಅಥವಾ ಸೈನ್ಸ್ ಒಳಗೆ ಮಾಡಿರಬೇಕು ಅಥವಾ ಕಾಮರ್ಸ್ ಒಳಗೆ ಮಾಡಿರಬೇಕು ಸೊ ಇಂಥವ್ರು ಮಾತ್ರ ಈ ಹುದ್ದೆಗೆ ಅಪ್ಲೈ ಮಾಡ್ಬೋದು ಜೊತೆಗೆ ಪರ್ಸನ್ ಹೋಲ್ಡಿಂಗ್ ಅನಾಲಾಸಿಕ್ ಪೋಸ್ಟ್ ಪೋಸ್ಟ್ ಆರ್ ಪೋಸ್ಟ್ ಆಫ್ ಎ ಪ್ರಿನ್ಸಿಪಾಲ್ ಇನ್ ದ ಲೆವೆಲ್ ಟ್ವೆಲ್ ದ ಪೇ ಮ್ಯಾಟ್ರಿಕ್ಸ್ ಸೊ ನೋಡಿರಿ ಯಾರು ಪರ್ಸನ್ ಏನಿದಾರಲ್ಲ ಅವರು ಒಂದು ಅನಾಲಾಗಸ್ ಪೋಸ್ಟ್ನ ಹೋಲ್ಡ್ ಮಾಡಿರ್ತಾರಲ್ಲ ಎಷ್ಟು ಸ್ಯಾಲ್ರಿ ಅಂದರೆ ಲೆವೆಲ್ ಟ್ವೆಲ್ವ್ ಪೇಸ್ಕೆಲ್ ಸ್ಯಾಲ್ರಿ ಇರೋ ಅಂತ ಅಂದರೆ ಅವರಿಗೆ ಪ್ರತಿ ತಿಂಗಳು ಎತ್ತೆಂಟು ಸಾವಿರದ ಎಂಟುನೂರು ರೂಪಾಯಿಂದ ಎರಡು ಲಕ್ಷದ ಒಂಬತ್ತು ಸಾವಿರದ ಎರಡುನೂರು ರೂಪಾಯಿವರೆಗೂ ಪೇ ಮಾಡ್ತಿರಲ್ಲ ಅಂಥವ್ರು ಕೂಡ ಈ ಪೋಸ್ಟಿಗೆ ಎಲಿಜಿಬಲ್ ಆಗ್ತೀರಾ ಸೊ ನೆ ನೆಕ್ಸ್ಟ್ ನೋಡಿರಿ ಅಸಿಸ್ಟೆಂಟ್ ಕಮಿಷನರ್ ಅಡ್ಮಿನಿಗೆ ಏನು ಎಜುಕೇಷನ್ ಕ್ವಾಲಿಫಿಕೇಷನ್ ಇದೆ ಅಂದರೆ ಇಲ್ಲಿ ಕೂಡ ನಿಮ್ಮ ಏನಿರುತ್ತೆ ಅಂದರೆ ಲೆವೆಲ್ ಲೆವೆಲ್ ಲೆವೆನ್ ಪೇಸ್ಕಲ್ಲಿ ಇರುತ್ತೆ ಅಲ್ಲಿ ಟ್ವೆಲ್ವ್ ಲೆವೆನ್ ಇದೆ ಸೊ ಇಲ್ಲಿ ನೋಡಿರಿ ನಿಮಗೆ ಎಷ್ಟು ಪೇ ಮಾಡ್ತಾರೆ ಅಂದರೆ ಅರವತ್ತೇಳು ಸಾವಿರದ ಏಳ್ನೂರು ರೂಪಾಯಿಂದ ಎರಡು ಲಕ್ಷದ ಎಂಟು ಸಾವಿರದ ಏಳ್ನೂರು ರೂಪಾಯಿವರೆಗೂ ಪೇ ಮಾಡ್ತಾರೆ ಇಲ್ಲಿ ನಿಮಗೆ ಎರಡು ವೇಕೆನ್ಸೀಸ್ ಇದೆ ಇಲ್ಲಿ ಕೂಡ ನಿಮ್ಮ ಅಪರ್ ಏಜ್ ಲಿಮಿಟ್ ಎಷ್ಟಿದೆ ಅಂದರೆ ನಲ್ವತ್ತೈದು ವರ್ಷ ಇರ್ತದೆ ಜೊತೆಗೆ ಇಲ್ಲಿ ಕೂಡ ಎಸೆನ್ಷಿಯಲ್ ಕ್ವಾಲಿಫಿಕೇಷನ್ ಏನಿದೆ ಅಂದರೆ ಗ್ರಾಜ್ಯುವೇಟ್ ಡಿಗ್ರಿ ಫ್ರಮ್ ಎ ರೆಕಗ್ನೈಸ್ಡ್ ಯೂನಿವರ್ಸಿಟಿ ಸೊ ಒಂದು ಪದವಿ ಪಡೆದಿದ್ರೆ ಸಾಕು ಈ ಹುದ್ದೆಗೆ ಅಪ್ಲೈ ಮಾಡ್ಬೋದು ಜೊತೆಗೆ ಹೋಲ್ಡಿಂಗ್ ಆ್ಯಂಡ್ ಅನಾಲಸಿಕ್ ಪೋಸ್ಟ್ ಆಫ್ ಆನ್ ರೆಗ್ಯುಲರ್ ಬೇಸಿಸ್ ಆರ್ ವಿತ್ ಏಟ್ ಇಯರ್ ಸರ್ವಿಸ್ ಇನ್ ದ ಲೆವೆಲ್ ಸೆವೆನ್ ಆಫ್ ಇಂದ ಪೇ ಲೆವೆಲ್ ಮ್ಯಾಟ್ರಿಕ್ಸ್ ಸೊ ಏನು ಮಾಡಿರಬೇಕಂದ್ರೆ ಒಂದು ಅನಾಲಾಗಸ್ ಪೋಸ್ಟ್ ಮೇಲೆ ಇರಬೇಕು ರೆಗ್ಯುಲರ್ ಬೇಸಿಸ್ ಮೇಲೆ ಅಥವಾ ನೀವು ಲೆವೆಲ್ ಪೇ ಸೆವೆನ್ ಲೆವೆಲ್ ಸೆವೆನ್ ಪೇ ಮಾಡುವಂಥ ಜಾಬ್ಗೆ ಇರಬೇಕು ಎಷ್ಟು ವರ್ಷ ಸರ್ವಿಸ್ ಮಾಡಿರಬೇಕಂದ್ರೆ ಎಂಟು ವರ್ಷ ಸರ್ವಿಸ್ ಮಾಡಿರಬೇಕು ಅಂಥವ್ರು ನಿಮ್ಗೆ ಏನಂದರೆ ಅಸಿಸ್ಟೆಂಟ್ ಕಮಿಷ್ನರ್ ಅಡ್ಮಿನ್ ಹುದ್ದೆಗೆ ಅಪ್ಲೈ ಮಾಡಬಹುದು ಜೊತೆಗೆ ನೋಡಿರಿ ಫೀಮೇಲ್ ಸ್ಟಾಫ್ ನರ್ಸಿಗೆ ಏನು ಎಜುಕೇಷನ್ ಕ್ವಾಲಿಫಿಕೇಶನ್ ಇದೆ ಅಂದರೆ ಇಲ್ಲಿ ಇವರಿಗೆ ಎಷ್ಟು ಪೇಸ್ಕಲ್ಲಿ ಇರುತ್ತಪ್ಪ ಅಂದರೆ ಇವರಿಗೆ ಲೆವೆಲ್ ಪೇ ಸ್ಕೇಲ್ ಇರುತ್ತೆ ಇವರಿಗೆ ಪ್ರತಿ ತಿಂಗಳು ಎಷ್ಟು ಕೊಡ್ತಾರೆ ಅಂದರೆ ನಲ್ವತ್ನಾಲ್ಕು ಸಾವಿರದ ಒಂಬೈನೂರು ರೂಪಾಯಿಂದ ಒಂದು ಲಕ್ಷದ ನಲವತ್ತೆರಡು ಸಾವಿರದ ನಾಲ್ಕುನೂರವರೆಗೂ ಪೇ ಮಾಡ್ತಾರೆ ಇಲ್ಲಿ ವೇಕೆನ್ಸೀಸ್ ಎಷ್ಟಿದೆ ಅಂದರೆ ಎಂಬತ್ತೆರಡು ವೇಕೆನ್ಸೀಸ್ ಇದೆ ಇವರಿಗೆ ಅಪ್ಪರ್ ಏಜ್ ಲಿಮಿಟ್ ಎಷ್ಟಿರುತ್ತೆ ಅಂದರೆ ಅಪ್ ಟು ತರ್ಟಿ ಫೈವ್ ಇಯರ್ಸ್ ಅಂದರೆ ಮೂವತ್ತೈದು ವರ್ಷದವರೆಗೂ ಇರ್ತದೆ ಜೊತೆಗೆ ಎಸೆನ್ಷಿಯಲ್ ಕ್ವಾಲಿಫಿಕೇಶನ್ ಏನಿದೆ ನೋಡಿರಿ पास्ट सीनियर सेकेंडरी एग्जामिनेशन क्लास ट्वेल्व आर इक्वेलें आर् ग्रेड ए डिप्लोमो आर् सर्टिफिकेट इन नर्सिंग फ्रम ए रेकग्नज इंस्टिट्यूट सो नहीं सैकेंड सीनियर सेकंडरी एक्सामेशन अगर क्लास ट्वेल्व पास आगे अथवा अद्वर इक्वेलेट पास आगे जो ಗ್ರೇಡೇಟ್ ಡಿಪ್ಲೊಮಾ ಸರ್ಟಿಫಿಕೇಟ್ ತೊಗೊಂಡಿರ್ಬೇಕು ಯಾವುದ್ರೊಳಗೆ ಅಂದರೆ ನರ್ಸಿಂಗ್ ಒಳಗೆ ತೊಗೊಂಡಿರಬೇಕು ಜೊತೆಗೆ ನೀವು ಬಿ ಎಸ್ ಸಿ ನರ್ಸಿಂಗ್ ಮಾಡಿದರೂ ಕೂಡ ಈ ಹುದ್ದೆಗೆ ಎಲಿಜಿಬಲ್ ಆಗ್ತೀರ ವರ್ಕಿಂಗ್ ನಾಲೆಜ್ ಆಫ್ ಹಿಂದಿ ಆರ್ ರೀಜನಲ್ ಲ್ಯಾಂಗ್ವೇಜ್ ಆ್ಯಂಡ್ ಇಂಗ್ಲೀಷ್ ಈಸ್ ಕಂಪಲ್ಸರಿ ಸೊ ನಿಮಗೇನಂದರೆ ನೀವು ಅಲ್ಲಿ ಕೆಲಸ ಮಾಡ್ತೀರ ಅಲ್ಲಿ ನಿಮಗೆ ಹಿಂದಿ ಬರ್ತಿರಬೇಕು ಅಥವಾ ಆ ಸ್ಥಳೀಯ ಭಾಷೆ ಬರ್ತಿರಬೇಕು ಜೊತೆಗೆ ಇಂಗ್ಲೀಷ್ ಬರ್ತಿರಬೇಕು ಸೊ ಇದೇನಂದರೆ ಮ್ಯಾಂಡೇಟರಿ ಸೊ ಜೊತೆಗೆ ನೋಡಿರಿ ನೆಕ್ಸ್ಟ್ ಹುದ್ದೆ ಬಂದುಬಿಟ್ಟು ಅಸಿಸ್ಟೆಂಟ್ ಸೆಕ್ಷನ್ ಆಫೀಸರ್ ಇಲ್ಲಿ ನಿಮ್ಗೆ ಎಷ್ಟು ಪೇಸ್ಕೆಲ್ ಇದೆಯಪ್ಪ ಅಂದರೆ ಲೆವೆಲ್ ಸಿಕ್ಸ್ ಪೇಸ್ಕೆಲ್ ಇದೆ ನಿಮಗೆ ಪ್ರತಿ ತಿಂಗಳು ಎಷ್ಟು ಪೇ ಮಾಡ್ತಾರೆ ಅಂದರೆ ಮೂವತ್ತೈದು ಸಾವಿರ ರೂಪಾಯಿದ ನಾಲ್ಕುನೂರಿಂದ ಒಂದು ಲಕ್ಷ ಹನ್ನೆರಡು ಸಾವಿರದ ನಾಲ್ಕುನೂರವರೆಗೂ ಪೇ ಮಾಡ್ತಾರೆ ಇಲ್ಲಿ ನಿಮಗೆ ಹತ್ತು ಎ ವೇಕೆನ್ಸೀಸ್ ಇದೆ ಅದೇ ಥರನಾಗ ಏಜ್ ಲಿಮಿಟ್ ಎಷ್ಟಿದೆ ಅಂದರೆ ಹದಿನೆಂಟರಿಂದ ಮೂವತ್ತು ವರ್ಷ ನಿಮಗೆ ಏಜ್ ಲಿಮಿಟ್ ಇರುತ್ತೆ ಇಲ್ಲಿ ಎಸೆನ್ಷಿಯಲ್ ಕ್ವಾಲಿಫಿಕೇಷನ್ ಏನಂದರೆ ನೀವು ಕೂಡ ಇಲ್ಲಿ ಜಸ್ಟ್ ಒಂದು ಪದವಿ ಮಾಡಿದರೆ ಸಾಕು ಈ ಹುದ್ದೆಗೆ ಎಲಿಜಿಬಲ್ ಆಗ್ತಾರೆ ಜೊತೆಗೆ ನಾಲೆಜ್ ಆಫ್ ಕಂಪ್ಯೂಟರ್ ಆಪ್ರೇಷನ್ ಬಿ ಎಸ್ ಸಿ ನರ್ಸಿಂಗ್ ಫ್ರಮ್ ಎ ರೆಕಗ್ನೈಸ್ಡ್ ಇನ್ಸ್ಟಿಟಿಟ್ಯೂಟ್ ಆರ್ ಇನ್ಸ್ಟಿಟ್ಯೂಷನ್ ಸೊ ನಿಮಗೆಲ್ಲೇ ಇರಬೇಕಂದ್ರೆ ನಾಲೆಜ್ ಆಫ್ ಕಂಪ್ಯೂಟರ್ ಆಪ್ರೇಷನ್ಸ್ ಇರಬೇಕು ಯಾವುದ್ರೊಳಗೆ ಇದ್ರೆ ಬಿ ಎಸ್ ಸಿ ನರ್ಸಿಂಗ್ ಒಳಗೆ ಅದು ಏನಂದರೆ ಒಂದು ರೆಕಗ್ನೈಸ್ಡ್ ಯೂನಿವರ್ಸಿಟಿಯಿಂದ ಜೊತೆಗೆ ಏನಂದರೆ ತ್ರೀ ಇಯರ್ ಎಕ್ಸ್ಪೀರಿಯನ್ಸ್ ಇನ್ ಅಡ್ಮಿನಿಸ್ಟ್ರೇಟಿವ್ ಆರ್ ಫೈನಾನ್ಷಿಯಲ್ ಮ್ಯಾಟರ್ಸಿನೇ ಸೆಂಟ್ರಲ್ ಗೌರ್ಮೆಂಟ್ ಆರ್ ಆಟೋನಮಸ್ ಆರ್ನೈಸೇಷನ್ ಅಂಡರ್ ಸೆಂಟ್ರಲ್ ಗೌರ್ಮೆಂಟ್ ಸೊ ನಿಮಗೆ ಮೂರು ವರ್ಷ ಎಕ್ಸ್ಪೀರಿಯೆನ್ಸ್ ಇರಬೇಕಾಗುತ್ತೆ ಯಾವ್ದ್ರೊಳಗಪ್ಪ ಅಂದರೆ ಅಡ್ಮಿನಿಸ್ಟ್ರೇಟಿವ್ ಅಥವಾ ಫೈನಾನ್ಷಿಯಲ್ ಮ್ಯಾಟ್ರೊಳಗೆ ಅದು ಎಲ್ಲಿ ವರ್ಕ್ ಮಾಡಿರ್ಬೇಕಂದ್ರೆ ಸೆಂಟ್ರಲ್ ಗೌರ್ಮೆಂಟ್ ಒಳಗಾದರೂ ವರ್ಕ್ ಮಾಡಿರ್ಬೋದು ಅಥವಾ ಅಟೋನಮಸ್ ಆರ್ಗನೈಜೇಷನ್ ಯಾರ ಕೆಳಗೆ ಕೆಲಸ ಮಾಡ್ತಿರ್ತೇವೆ ಅಂದರೆ ಸೆಂಟ್ರಲ್ ಗೌರ್ಮೆಂಟ್ ಕೆಳಗೆ ಕೆಲಸ ಮಾಡುವಂತಲ್ಲಿ ನೀವು ಕೆಲಸ ಮಾಡಿದರೆ ನಿಮಗೆ ಈ ಹುದ್ದೆಗೆ ಎಲಿಜಿಬಲ್ ಆಗ್ತೀರಾ ನೆಕ್ಸ್ಟ್ ನೋಡಿರಿ ಆಡಿಸ್ಟ್ ಅಸಿಸ್ಟೆಂಟ್ ಇಲ್ಲಿ ನಿಮಗೆ ಎಷ್ಟು ಪೇಸ್ಕೆಲ್ ಇರುತ್ತೆಂದರೆ ಲೆವೆಲ್ ಸಿಕ್ಸ್ ಸ್ಕೇಲ್ ಇರುತ್ತೆ ನಿಮಗೆ ಪ್ರತಿ ತಿಂಗಳು ಎಷ್ಟು ಪೇ ಮಾಡ್ತಾರಪ್ಪ ಅಂದರೆ ಮೂವತ್ತೈದು ಸಾವಿರದ ನಾಲ್ಕುನೂರು ರೂಪಾಯಿಂದ ಒಂದು ಲಕ್ಷದ ಹನ್ನೆರಡು ಸಾವಿರದ ನಾಲ್ಕುನೂರವರೆಗೂ ಪೇ ಮಾಡ್ತಾರೆ ಸೊ ವೇಕೆನ್ಸೀಸ್ ಇಲ್ಲಿ ಇದೆ ಇಲ್ಲಿ ಕೂಡ ಏಜ್ ಲಿಮಿಟ್ ಎಷ್ಟಿರುತ್ತೆ ಅಂದರೆ ಹದಿನೆಂಟರಿಂದ ಮೂವತ್ತು ವರ್ಷ ಜೊತೆಗೆ ಇಲ್ಲಿ ಏನು ನಿಮ್ಮ ಎಜುಕೇಷನ್ ಕ್ವಾಲಿಫಿಕೇಷನ್ ಇದೆ ಅಂದರೆ ನೀವು ಜಸ್ಟ್ ಬಿಕಾಮ್ ಮಾಡಿದರೆ ಸಾಕು ಈ ಹುದ್ದೆಗೆ ಎಲಿಜಿಬಲ್ ಆಗ್ತಾರೆ ಜೊತೆಗೆ ನೋಡಿರಿ ತ್ರೀ ಇಯರ್ಸ್ ಎಕ್ಸ್ಪೀರಿಯನ್ಸ್ ಆಫ್ ಅಕೌಂಟ್ಸ್ ಇನ್ನೇ ಗೌರ್ಮೆಂಟ್ ಆರ್ ಸೆಮಿ ಗೌರ್ಮೆಂಟ್ ಆರ್ ಆಟೋನಮಸ್ ಆರ್ಗನ ಆರ್ಗನೈಜೇಷನ್ ಸೊ ನೀವು ಏನು ಮಾಡಿರಬೇಕಂದ್ರೆ ಮೂರು ವರ್ಷ ಕೆಲಸ ಮಾಡಿರಬೇಕಾಗುತ್ತೆ ಯಾವುದ್ರೊಳಗೆ ಅಂದರೆ ಅಕೌಂಟ್ಸ್ ವರ್ಕ್ ಒಳಗೆ ಕೆಲಸ ಮಾಡಿರಬೇಕಾಗುತ್ತೆ ಎಲ್ಲಪ್ಪ ಅಂದರೆ ಗೌರ್ಮೆಂಟ್ ಅಥವಾ ಸೆಮಿ ಗೌರ್ಮೆಂಟ್ ಅಥವಾ ಆಟೋನಮಸ್ ಆರ್ಗನೈಜೇಷನ್ ಒಳಗೆ ನೀವು ಕೆಲಸ ಮಾಡಿರಬೇಕಾಗ್ತದೆ ನೆಕ್ಸ್ಟ್ ನೋಡಿರಿ ಜೂನಿಯರ್ ಟ್ರಾನ್ಸ್ಲೇಷನ್ ಆಫೀಸರ್ ಇಲ್ಲಿ ನಿಮಗೆ ಕೂಡ ಲೆವೆಲ್ ಸಿಕ್ಸ್ ಸ್ಕೇಲ್ ಇರುತ್ತೆ ಇಲ್ಲಿ ಕೂಡ ನಿಮಗೆ ಎಷ್ಟು ಇದೆ ಅಂದರೆ ನಾಲ್ಕು ವೇಕೆನ್ಸೀಸ್ ಇದೆ ಇಲ್ಲಿ ಅಪ್ಪರ್ ಏಜ್ ಲಿಮಿಟ್ ಎಷ್ಟಿದೆ ಅಂದರೆ ನಿಮ್ಮದು ಮೂವತ್ತೆರಡು ವರ್ಷ ಎಕ್ಸ್ಟ್ರೀಡ್ ಆಗಿರಬಾರ್ದು ಜೊತೆಗೆ ಎಸೆನ್ಷಿಯಲ್ ಕ್ವಾಲಿಫಿಕೇಷನ್ ಏನಿದೆ ನೋಡಿರಿ ಮಾಸ್ಟರ್ ಡಿಗ್ರಿ ಆಫ್ ಎ ರೆಕಗ್ನೈಸ್ಡ್ ಯೂನಿವರ್ಸಿಟಿ ಇನ್ ಹಿಂದಿ ವಿತ್ ಇಂಗ್ಲೀಷ್ ಆಸ್ ಅ ಕಂಪಲ್ಸರಿ ಆರ್ ಎಲೆಕ್ಟಿವ್ ಸಬ್ಜೆಕ್ಟ್ ಆರ್ ಆ್ಯಂಡ್ ಮೀಡಿಯಮ್ ಆಫ್ ಎಕ್ಸಾಮಿನೇಷನ್ ಅಟ್ ದ ಡಿಗ್ರಿ ಲೆವೆಲ್ ಸೊ ನೀವೇನು ಮಾಡಿರಬೇಕಂದ್ರೆ ಮಾಸ್ಟರ್ ಡಿಗ್ರಿನ ಮಾಡಿರಬೇಕು ಯಾವುದ್ರೊಳಗಪ್ಪ ಅಂದರೆ ಹಿಂದಿ ಒಳಗೆ ಮಾಡಿರಬೇಕು ಅದರೊಳಗೆ ನೀವೇನಂದರೆ ಹಿಂದಿ ಒಂದು ಸಬ್ಜೆಕ್ಟ್ ಇಂಗ್ಲೀಷ್ ಒಂದು ಸಬ್ಜೆಕ್ಟಾಗಿ ತೊಗೊಂಡಿರಬೇಕು ಎಲ್ಲಪ್ಪ ಅಂದರೆ ಡಿಗ್ರಿ ಲೆವೆಲಿಗೆ ಅಥವಾ ಉಲ್ಟಾ ನೀವು ಮಾಸ್ಟರ್ ಡಿಗ್ರಿನ ಇಂಗ್ಲೀಷ್ ಒಳಗೆ ಮಾಡಿ ಡಿಗ್ರಿ ಲೆವೆಲಲ್ಲಿ ಹಿಂದಿನ ಒಂದು ಸಬ್ಜೆಕ್ಟಾಗಿ ಅಥವಾ ಆಗಿ ತೊಗೊಂಡಿದ್ರು ಕೂಡ ನೀವು ಎಲಿಜಿಬಲ್ ಆಗ್ತೀರಾ ಸೊ ನೆಕ್ಸ್ಟ್ ನೋಡಿರಿ ಜೂನಿಯರ್ ಇಂಜಿನಿಯರ್ ಇಲ್ಲಿ ಕೂಡ ನಿಮಗೆ ಪೇ ಸ್ಕೇಲ್ ಸ್ಕೆಲ್ ಅಂದರೆ ಲೆವೆಲ್ ಫೈವ್ ಪೇ ಸ್ಕೇಲ್ ಇರುತ್ತೆ ನಿಮಗೆ ಪ್ರತಿ ತಿಂಗಳು ಎಷ್ಟು ಪೇ ಮಾಡ್ತಾರಪ್ಪ ಅಂದರೆ ಇಪ್ಪತ್ತೊಂಬತ್ತು ಸಾವಿರದ ನೂರು ರೂಪಾಯಿಂದ ತೊಂಬತ್ತೆರಡು ಸಾವಿರದ ಮುನ್ನೂರು ರೂಪಾಯಿ ಪೇ ಮಾಡ್ತಾರೆ ಇಲ್ಲಿ ಒಂದೇ ಒಂದು ವೇಕೆನ್ಸೀಸ್ ಇದೆ ಇಲ್ಲಿ ನಿಮಗೆ ಅಪ್ಪರ್ ಏಜ್ ಲಿಮಿಟ್ ಎಷ್ಟಿದೆ ಅಂದರೆ ಅಪ್ ಟು ತರ್ಟಿ ಫೈವ್ ಇಯರ್ಸ್ ಅಂದರೆ ಮೂವತ್ತೈದು ವರ್ಷದವರೆಗೂ ನೀವು ಅಪ್ಲೈ ಮಾಡ್ಬೋದು ಜೊತೆಗೆ ನೋಡಿರಿ ಎಸೆನ್ಷಿಯಲ್ ಕ್ವಾಲಿಫಿಕೇಶನ್ ಏನಿದೆ ಅಂದರೆ ಡಿಗ್ರಿ ಇನ್ ಸಿವಿಲ್ ಇಂಜಿನಿಯರಿಂಗ್ ಆರ್ ತ್ರೀ ಇಯರ್ಸ್ ಡಿಪ್ಲೊಮಾ ಇನ್ ಸಿವಿಲ್ ಇಂಜಿನಿಯರಿಂಗ್ ಫ್ರಮ್ ಎ ರೆಕಗ್ನೈಸ್ಡ್ ಇನ್ಸ್ಟಿಟ್ಯೂಟ್ ವಿತ್ ತ್ರೀ ಇಯರ್ ಎಕ್ಸ್ಪೀರಿಯೆನ್ಸ್ ಇನ್ ದ ಕನ್ಸ್ಟ್ರಕ್ಷನ್ ಆಫ್ ಬಿಲ್ಡಿಂಗ್ ಸೊ ನೀವು ಏನು ಮಾಡಿರಬೇಕಂದ್ರೆ ಸಿವಿಲ್ ಇಂಜಿನಿಯರಿಂಗ್ ಒಳಗೆ ಡಿಗ್ರಿ ಮಾಡಿರಬೇಕು ಅಥವಾ ಮೂರು ವರ್ಷ ಡಿಪ್ಲೊಮ ಮಾಡಿರಬೇಕು ಯಾವ್ದ್ರೊಳಗೆ ಸಿವಿಲ್ ಇಂಜಿನಿಯರ್ ಒಳಗೆ ಏನಂದರೆ ನಿಮಗೆ ಮೂರು ವರ್ಷ ಎಕ್ಸ್ಪೀರಿಯನ್ಸ್ ಇರಬೇಕಾಗುತ್ತೆ ಯಾವುದ್ರೊಳಗಪ್ಪ ಅಂದರೆ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಒಳಗೆ ಜೊತೆಗೆ ಏನಿದೆ ಅಂದರೆ ಎಕ್ಸ್ಪೀರಿಯೆನ್ಸ್ ಆಫ್ ತ್ರೀ ಇಯರ್ಸ್ ಆಫ್ ಎ ಕ್ಯಾಂಡಿಡೇಟ್ ಇನ್ ಕನ್ಸ್ಟ್ರಕ್ಷನ್ ಆಫ್ ಎ ಬಿಲ್ಡಿಂಗ್ ಮಸ್ಟ್ ಬಿ ಇನ್ ಸೆಂಟ್ರಲ್ ಆರ್ ಸ್ಟೇಟ್ ಗೌರ್ಮೆಂಟ್ ಆರ್ ಆಟೋನಮಸ್ ಆರ್ ಸ್ಟಾಟಿಚರಿ ಆರ್ಗನೈಸೇಷನ್ ಸೊ ಏನು ಮೂರು ವರ್ಷ ಎಕ್ಸ್ಪೀರಿಯನ್ಸ್ ಇದೆಯಲ್ಲ ಅದು ಯಾವುದ್ರೊಳಗೆ ಇರಬೇಕಂದ್ರೆ ಸೆಂಟ್ರಲ್ ಗೌರ್ಮೆಂಟ್ ಅಥವಾ ಸ್ಟೇಟ್ ಗೌರ್ಮೆಂಟ್ ಅಥವಾ ಅಟೋನಮಸ್ ಅಥವಾ ಮತ್ತೆ ಯಾವುದಪ್ಪ ಅಂದರೆ ಸ್ಟ್ಯಾಟ್ಯೂಚರಿ ಆರ್ಗನೈಜೇಷನ್ ಒಳಗೆ ನಿಮ್ಮದು ಎಕ್ಸ್ಪೀರಿಯನ್ಸ್ ಇರಬೇಕಾಗ್ತದೆ ನೆಕ್ಸ್ಟ್ ನೋಡಿರಿ ಸ್ಟೆನೋಗ್ರಾಫರ್ ಇವ್ರಿಗೆ ಏನು ಪೇಸ್ಕಲ್ ಇದೆ ಅಂದರೆ ಇವರಿಗೆ ಲೆವೆಲ್ ಫೋರ್ ಪೇಸ್ಕಲ್ ಕೊಡ್ತಾರೆ ಇವ್ರಿಗೆ ಪ್ರತಿ ತಿಂಗಳು ಸ್ಯಾಲ್ರಿ ಎಷ್ಟು ಕೊಡ್ತಾರಪ್ಪ ಅಂದರೆ ಇಪ್ಪತ್ತೈದು ಸಾವಿರದ ಐದುನೂರು ರೂಪಾಯಿಂದ ಎಂಬತ್ತೊಂದು ಸಾವಿರದ ಒಂದು ರೂಪಾಯಿ ವರೆಗೂ ಪೇಸ್ಕಲ್ ಸ್ಯಾಲ್ರಿ ಕೊಡ್ತಾರೆ ಇಲ್ಲಿ ನಿಮ್ಗೆ ಎಷ್ಟು ವೇಕೆನ್ಸೀಸ್ ಇದೆ ಅಂದರೆ ಇಪ್ಪತ್ತೆರಡು ವೇಕೆನ್ಸೀಸ್ ಇದೆ ಇಲ್ಲಿ ಏಜ್ ಲಿಮಿಟ್ ನೋಡಿರಿ ಎಷ್ಟಿದೆಯಪ್ಪಾ ಅಂದರೆ ಹದಿನೆಂಟರಿಂದ ಇಪ್ಪತ್ತೇಳು ವರ್ಷ ಇದೆ ಜೊತೆಗೆ ಎಸೆನ್ಷಿಯಲ್ ಕ್ವಾಲಿಫಿಕೇಷನ್ ಏನಿದೆ ಅಂದರೆ ಸೀನಿಯರ್ ಸೆಕೆಂಡ್ರಿ ಸ್ಕೂಲ್ ಸರ್ಟಿಫಿಕೇಟ್ ಸೊ ನೀವು ಜಸ್ಟು ಪಿ ಯು ಸಿ ಪಾಸಾಗಿರಬೇಕು ಜೊತೆಗೆ ನೋಡಿರಿ ಶಾರ್ಟ್ ಆ್ಯಂಡ್ ಸ್ಪೀಡ್ ಆಫ್ ಏಯ್ಟಿ ವರ್ಡ್ಸ್ ಪರ್ ಮಿನಿಟ್ ಆ್ಯಂಡ್ ಟೈಪಿಂಗ್ ಸ್ಪೀಡ್ ಆಫ್ ಫೋರ್ಟಿ ವರ್ಡ್ಸ್ ಪರ್ ಮಿನಿಟ್ ಇನ್ ಇಂಗ್ಲೀಷ್ ಕರೆಸ್ಪಾಂಡಿಂಗ್ ಟು ದ ಟ್ವೆಲ್ ತೌಸಂಡ್ ಕೆ ಡಿ ಪಿ ಎಚ್ ಕಿಲ್ ಕೀ ಡಿಪ್ರೆಷನ್ ಪರ್ ಅವರ್ ಸೊ ನೋಡಿರಿ ನಿಮ್ಮದು ಶಾರ್ಟ್ ಆ್ಯಂಡ್ ಸ್ಪೀಡ್ ಎಷ್ಟಿರಬೇಕಪ್ಪ ಅಂದರೆ ಎಂಬತ್ತು ವರ್ಡ್ಸು ಪ್ರತಿ ನಿಮಿಷಕ್ಕೆ ಇರಬೇಕು ಅದೇ ಥರನೇ ಟೈಪಿಂಗ್ ಸ್ಪೀಡ್ ಎಷ್ಟಿರ್ಬೇಕಂದ್ರೆ ಪ್ರತಿ ನಿಮಿಷಕ್ಕೆ ನೀವು ನಲ್ವತ್ತು ಶಬ್ದಗಳನ್ನು ಟೈಪ್ ಮಾಡಬೇಕು ಯಾವುದ್ರೊಳಗೆ ಇಂಗ್ಲೀಷ್ ಒಳಗೆ ಅದು ಒಂದು ಅವರಿಗೆ ಅವರಿಗೆಷ್ಟಾಗಬೇಕಪ್ಪ ಅಂದರೆ ಹನ್ನೆರಡು ಹನ್ನೆರಡು ಸಾವಿರ ಕೀ ಡಿಪ್ರೆಷನ್ ಆಗಬೇಕು ಜೊತೆಗೆ ನೋಡಿರಿ ನೀವೇನಾದರೂ ಹಿಂದಿ ಟೈಪ್ ಮಾಡ್ತಿದ್ರೆ ಇಲ್ಲಿ ನಿಮಗೆ ಶಾರ್ಟ್ ಎಂಡ್ ಎಷ್ಟಿದೆ ಅಂದರೆ ಸಿಕ್ಸ್ಟಿ ವರ್ಡ್ಸ್ ಪರ್ ಮಿನಿಟ್ ಇದೆ ಅದೇ ಥರನೇ ಟೈಪಿಂಗ್ ಸ್ಪೀಡ್ ಎಷ್ಟು ಇರಬೇಕಂದ್ರೆ ನಿಮ್ಮದು ತರ್ಟಿ ವರ್ಡ್ಸ್ ಪರ್ ಮಿನಿಟ್ ಇರಬೇಕು ಅದು ಹಿಂದಿಯೊಳಗೆ ಅದು ಒನ್ ಅವರಿಗೆ ಎಷ್ಟಾಗಬೇಕಪ್ಪ ಅಂದರೆ ಒಂಬತ್ತು ಸಾವಿರ ಕೀ ಡಿಪ್ರೆಷನ್ ಪರ್ ಅವರ್ ಆಗಬೇಕಾಗುತ್ತೆ ಇದು ಯಾರಿಗೆ ಸ್ಟೆನೋಗ್ರಾಫರಿಗೆ ಅದೇ ಥರನೇ ಕಂಪ್ಯೂಟರ್ ಆಪ್ರೇಟರ್ಗೆ ಫೇಸ್ಕೆಲ್ ಏನಿದೆ ಅಂದರೆ ಇವ್ರಿಗೂ ಕೂಡ ಲೆವೆಲ್ ಫೋರ್ ಪೇಸ್ಕೆಲ್ ಇದೆ ಇಲ್ಲಿ ನಿಮಗೆ ಎಷ್ಟು ವೇಕೆನ್ಸೀಸ್ ಇದೆ ಅಂದರೆ ನಾಲ್ಕು ವೇಕೆನ್ಸೀಸ್ ಇದೆ ಏಜ್ ಲಿಮಿಟ್ ಬಂದ್ಬಿಟ್ಟು ನಿಮಗೆ ಎಷ್ಟಿದೆಪ್ಪ ಅಂದರೆ ಹದಿನೆಂಟರಿಂದ ಮೂವತ್ತು ವರ್ಷ ಎಜ್ ಎಜುಕೇಷನ್ ಕ್ವಾಲಿಫಿಕೇಷನ್ ನೋಡ್ರಿ ಡಿಗ್ರಿ ಫ್ರಮ್ ಎ ರೆಕಗ್ನೈಸ್ಡ್ ಇನ್ಸ್ಟಿಟ್ಯೂಟ್ ಆರ್ ಯೂನಿವರ್ಸಿಟಿ ಇಲ್ಲಿ ನೀವು ಏನಂದರೆ ಪದವಿನ ಮಾಡಿರಬೇಕು ನೀವು ಎಲಿಜಿಬಲ್ ಆಗ್ತೀರ ಜೊತೆಗೆ ಸ್ಕಿಲ್ ಇನ್ ವರ್ಲ್ಡ್ ಪ್ರೊಸೆಸಿಂಗ್ ಆರ್ ಡಾಟಾ ಎಂಟ್ರಿ ವಿತ್ ಒನ್ ಇಯರ್ ಕಂಪ್ಯೂಟರ್ ಡಿಪ್ಲೋಮೊಮ ಫ್ರಮ್ ಎ ರೆಕಗ್ನೈಸ್ಡ್ ಇನ್ಸ್ಟಿಟ್ಯೂಷನ್ ಸೊ ನಿಮ್ಗೆ ಏನಂದರೆ ಒಂದು ಸ್ಕಿಲ್ ಇರಬೇಕಾಗುತ್ತೆ ಅಂದರೆ ವರ್ಲ್ಡ್ ಪ್ರೊಸೆಸಿಂಗ್ ಮತ್ತು ಡಾಟಾ ಎಂಟ್ರಿ ಒಳಗೆ ನಿಮ್ಮ ಸ್ಕಿಲ್ ಇರಬೇಕಾಗುತ್ತೆ ಜೊತೆಗೆ ಏನಂದ್ರೆ ಕಂಪ್ಯೂಟರ್ ಡಿಪ್ಲೊಮಾನ ಮಾಡಿರಬೇಕು ಅಂದ್ರೆ ಕಂಪ್ಯೂಟರ್ ಡಿಪ್ಲೊಮಾನ ಯಾವುದಾದ್ರೂ ರೆಕಗ್ನೈಸ್ಡ್ ಯೂನಿವರ್ಸಿಟಿಯಿಂದ ನೀವು ಮಾಡಿರಬೇಕಾಗ್ತದೆ ಜೊತೆಗೆ ಏನಿದೆ ನೋಡಿರಿ ಫೆಮಿಲಾರಿಟಿ ವಿತ್ ವೇರಿಯಸ್ ಸಾಫ್ಟ್ವೇರ್ ಪ್ಯಾಕೇಜಸ್ ಸೊ ನಿಮಗೆ ಫೆಮಿಲಾರಿಟಿ ಇರಬೇಕಾಗುತ್ತೆ ಬೇರೆ ಬೇರೆ ಸಾಫ್ಟ್ವೇರ್ ಬಗ್ಗೆ ನೆಕ್ಸ್ಟ್ ನೋಡಿರಿ ಕೇಟ್ರಿಂಗ್ ಅಸಿಸ್ಟೆಂಟ್ ಇಲ್ಲಿ ನಿಮಗೆ ಪೇಸ್ಕೆಲ್ ಏನಿದೆ ಅಂದರೆ ಲೆವೆಲ್ ಫೋರ್ ಪೇಸ್ಕೆಲ್ ಇದೆ ಇಲ್ಲಿ ನಿಮಗೆ ಎಷ್ಟು ವೇಕೆನ್ಸೀಸ್ ಇದೆ ಅಂದರೆ ಎಂಬತ್ತೇಳು ವೇಕೆನ್ಸೀಸ್ ಇದೆ ಇಲ್ಲಿ ಅಪ್ಪರ್ ಏಜ್ ಲಿಮಿಟ್ ಎಷ್ಟಿದೆ ಅಪ್ಪ ಅಂದರೆ ನಿಮಗೆ ಮೂವತ್ತೈದು ವರ್ಷದವರೆಗೂ ಅಪ್ಪರ್ ಏಜ್ ಲಿಮಿಟ್ ಇರುತ್ತೆ ಎಸೆನ್ಷಿಯಲ್ ಕ್ವಾಲಿಫಿಕೇಷನ್ ನೋಡಿರಿ ಸೀನಿಯರ್ ಸೆಕೆಂಡ್ರಿ ಸ್ಕೂಲ್ ಆರ್ ಟೆಂತ್ ಪಾಸ್ ನೀವು ಸೆಕೆಂಡ್ರಿ ಸ್ಕೂಲ್ ಅಂದರೆ ಟೆಂತ್ ಆದರೂ ಪಾಸಾಗಿರ್ಬೋದು ಅಥವಾ ಪಿ ಯು ಸಿ ಆದರೂ ಜೊತೆಗೆ ಏನಂದರೆ ತೀ ತ್ರೀ ಇಯರ್ಸ್ ಡಿಪ್ಲೊಮಾ ಇನ್ ಕ್ಯಾಟ್ರಿಂಗ್ ಆರ್ ಈಕ್ವೆಲೆಂಟ್ ಫ್ರಮ್ ಎನ್ ಇನ್ಸ್ಟಿಟ್ಯೂಟ್ ರೆಕಗ್ನೈಸ್ಡ್ ಬೈ ಮಿನಿಸ್ಟ್ರಿ ಆಫ್ ಟೂರಿಸಮ್ ಗೌರ್ಮೆಂಟ್ ಆಫ್ ಇಂಡಿಯಾ ಆರ್ ಸ್ಟೇಟ್ ಗೌರ್ಮೆಂಟ್ ಸೊ ನೀವು ಮೂರು ವರ್ಷ ಏನು ಮಾಡಿರಬೇಕಾಗಂದ್ರೆ ಡಿಪ್ಲೊಮಾ ಮಾಡಿರಬೇಕಾಗುತ್ತೆ ಯಾವುದ್ರೊಳಗಪ್ಪ ಅಂದರೆ ಕೇಟ್ರಿಂಗ್ ಅಥವಾ ಇಕ್ವಲೆಂಟ್ ಕೋರ್ಸ್ ಅದನ್ನು ಯಾರು ರೆಕಗ್ನೈಸ್ ಮಾಡಿರ್ಬೇಕಂದ್ರೆ ಮಿನಿಸ್ಟ್ರಿ ಆಫ್ ಟೂರಿಸಮ್ ಗೌರ್ಮೆಂಟ್ ಆಫ್ ಇಂಡಿಯಾ ಅಥವಾ ಸ್ಟೇಟ್ ಗೌರ್ಮೆಂಟ್ ಅವರು ರೆಕಗ್ನೈಸ್ ಮಾಡಿರಬೇಕಾಗ್ತದೆ ನೆಕ್ಸ್ಟ್ ನೋಡಿರಿ ಜೂನಿಯರ್ ಸೆಕ್ರೆಟರಿಯೇಟ್ ಅಸಿಸ್ಟೆಂಟ್ ಇಲ್ಲಿ ನಿಮಗೆ ಎಷ್ಟು ಪೇಸ್ಕೆಲ್ ಇರುತ್ತೆ ಅಂದರೆ ಲೆವೆಲ್ ಟು ಪೇಸ್ಕೆಲ್ ಇರುತ್ತೆ ಇಲ್ಲಿ ನಿಮಗೆ ಪ್ರತಿ ತಿಂಗಳು ಎಷ್ಟು ಸ್ಯಾಲ್ರಿ ಕೊಡ್ತಾರಪ್ಪ ಅಂದರೆ ಹತ್ತೊಂಬತ್ತು ಸಾವಿರದ ಒಂಬೈನೂರು ರೂಪಾಯಿಂದ ಅರುವತ್ತ್ಮೂರು ಸಾವಿರದ ಎರಡುನೂರು ರೂಪಾಯಿವರೆಗೂ ನಿಮಗೆ ಸ್ಯಾಲ್ರಿ ಕೊಡ್ತಾರೆ ಇಲ್ಲಿ ಎಷ್ಟು ವೇಕೆನ್ಸೀಸ್ ಇದೆ ಅಂದರೆ ಆರುನೂರ ಮೂವತ್ತು ವೇಕೆನ್ಸೀಸ್ ಇದೆ ಇಲ್ಲಿ ನಿಮ್ಮ ಏಜ್ ಲಿಮಿಟ್ ಎಷ್ಟಿದೆ ಅಂದರೆ ಹದಿನೆಂಟರಿಂದ ಇಪ್ಪತ್ತೇಳು ವರ್ಷ ಇದೆ ಸೊ ಜೊತೆಗೆ ನೋಡಿರಿ ಎಸೆನ್ಷಿಯಲ್ ಎಜುಕೇಷನ್ ಕ್ವಾಲಿಫಿಕೇಷನ್ ಏನಿದೆ ಅಂದರೆ ಸೀನಿಯರ್ ಸೆಕೆಂಡ್ರಿ ಸರ್ಟಿಫಿಕೇಟ್ ಫ್ರಮ್ ಎ ರೆಕಗ್ನೈಸ್ಡ್ ಬೋರ್ಡ್ ಆರ್ ಪ್ರೊಸೆಸಿಂಗ್ ಮಿನಿಮಮ್ ಸ್ಪೀಡ್ ಆಫ್ ತರ್ಟಿ ವರ್ಡ್ಸ್ ಪರ್ ಮಿನಿಟ್ ಇನ್ ಇಂಗ್ಲೀಷ್ ಟೈಪಿಂಗ್ ಆರ್ ಟ್ವೆಂಟಿ ಫೈವ್ ವರ್ಡ್ಸ್ ಪರ್ ಮಿನಿಟ್ ಇನ್ ಹಿಂದಿ ಟೈಪ್ ರೈಟಿಂಗ್ ಕರೆಸ್ಪಾಂಡಿಂಗ್ ಟು ನೈನ್ ನೈನ್ ತೌಸಂಡ್ ಕೀ ಡಿಪ್ರೆಷನ್ ಪರ್ ಅವರ್ ಸೊ ನೀವೇನು ಮಾಡಿರ್ಬೇಕಂದ್ರೆ ಟ್ವೆಲ್ತ್ ಪಾಸ್ ಆಗಿರಬೇಕು ಜೊತೆಗೆ ಏನಿರಬೇಕಪ್ಪ ಅಂದರೆ ನಿಮ್ಮದು ಮಿನಿಮಮ್ ಟೈಪಿಂಗ್ ಸ್ಪೀಡ್ ಇರಬೇಕಾಗುತ್ತೆ ನೀವು ನೀವೇನಾದರೂ ಇಂಗ್ಲೀಷ್ ಟೈಪ್ ರೈಟಿಂಗ್ ಮಾಡ್ತಿದ್ರೆ ನಿಮ್ಮದು ಮಿನಿಮಮ್ ಸ್ವೀಡ್ ಎಷ್ಟಿರ್ಬೇಕಂದ್ರೆ ತರ್ಟಿ ವರ್ಡ್ಸ್ ಪರ್ ಮಿನಿಟ್ ಇರಬೇಕಾಗತ್ತೆ ಅದೇ ನೀವು ಹಿಂದಿ ಟೈಪ್ ಮಾಡ್ತಿದ್ರೆ ನಿಮ್ಮ ಮಿನಿಮಮ್ ಟೈಪ್ ರೈಟಿಂಗ್ ಸ್ಪೀಡ್ ಎಷ್ಟಿರ್ಬೇಕಂದ್ರೆ ಟ್ವೆಂಟಿ ಫೈವ್ ವರ್ಡ್ಸ್ ಇರಬೇಕಾಗತ್ತೆ ಸೊ ಅದು ಪ್ರತಿ ಅವರಿಗೆ ಎಷ್ಟಾಗಬೇಕಂದ್ರೆ ಪ್ರತಿ ಗಂಟೆಗೆ ಒಂಬತ್ತು ಸಾವಿರ ಕೀ ಡಿಪ್ರೆಷನ್ ಪರ್ ಅವರ್ ಆಗಬೇಕಾಗ್ತದೆ ಸೊ ನೆಕ್ಸ್ಟ್ ನೋಡಿರಿ ಎಲೆಕ್ಟ್ರಿಷಿಯನ್ ಕ್ಲಂಪ್ ಪ್ಲಂಬರ್ ಇವ್ರಿಗೆನೇ ಪೇಸ್ಕೆಲ್ ಇದೆ ಅಂದರೆ ಇವ್ರಿಗೂ ಕೂಡ ಲೆವೆಲ್ ಟು ಪೇಸ್ಕೆಲ್ ಇದೆ ಇಲ್ಲಿ ವೇಕೆನ್ಸೀಸ್ ಎಷ್ಟಿದೆ ಅಂದರೆ ಎರಡು ನೂರ ಎಪ್ಪತ್ತ್ಮೂರು ವೇಕೆನ್ಸೀಸ್ ಇದೆ ಇಲ್ಲಿ ಏಜ್ ಲಿಮಿಟ್ ಎಷ್ಟಿದೆ ಅಂದರೆ ಹದಿನೆಂಟರಿಂದ ನಲ್ವತ್ತು ವರ್ಷ ಏಜ್ ಲಿಮಿಟ್ ಇದೆ ಇವರಿಗೆ ಎಜುಕೇಷನ್ ಕ್ವಾಲಿಫಿಕೇಷನ್ ಏನಂದರೆ ಟೆಂತ್ ಕ್ಲಾಸ್ ಪಾಸ್ ನೀವು ಜಸ್ಟ್ ಮ್ಯಾಟ್ರಿಕುಲೇಷನ್ ಪಾಸ್ ಆಗಿದ್ರೆ ಅಥವಾ ಎಸ್ ಎಲ್ ಸಿ ಪಾಸ್ ಆಗಿದ್ರೆ ಸಾಕು ಜೊತೆಗೆ ಐ ಟಿ ಐ ಸರ್ಟಿಫಿಕೇಟ್ ಆರ್ ಇಕ್ವೆಲೆಂಟ್ ಇನ್ ದ ಟ್ರೇಡ್ ಆಫ್ ಎಲೆಕ್ಟ್ರಿಷನ್ ಆರ್ ವೈರ್ಮ್ಯಾನ್ ಆರ್ ಫ್ಲಮ್ಮಿಂಗ್ ಫ್ರಮ್ ಎ ರೆಕಗ್ನೈಸ್ಡ್ ಇನ್ಸ್ಟಿಟ್ಯೂಟ್ ಸೊ ನೀವು ಇದ್ರ ಜೊತೆಗೆ ಐ ಟಿ ಐ ಮಾಡಿರಬೇಕಾಗುತ್ತೆ ಯಾವುದ್ರೊಳಗಪ್ಪ ಅಂದರೆ ಎಲೆಕ್ಟ್ರಿಷಿಯನ್ ಒಳಗಾದರೂ ಮಾಡಿರ್ಬೋದು ಅಥವಾ ವೈರ್ಮ್ಯಾನ್ ಒಳಗಾದರೂ ಮಾಡಿರ್ಬೋದು ಅಥವಾ ಫ್ಲಂಬಿಂಗ್ ಒಳಗಾದರೂ ಮಾಡಿರ್ಬೋದಾಗಿದೆ ಜೊತೆಗೆ ಏನಂದರೆ ಅಟ್ಲೀಸ್ಟ್ ಟೂ ಇಯರ್ಸ್ ಎಕ್ಸ್ಪೀರಿಯನ್ಸ್ ಇನ್ ಎಲೆಕ್ಟ್ರಿಕಲ್ ಇನ್ಸ್ಟಾಲೇಷನ್ ವೈರಿಂಗ್ ಆ್ಯಂಡ್ ಫ್ಲಮ್ಮಿಂಗ್ ವರ್ಕ್ಸ್ ಸೊ ಜೊತೆಗೆ ಏನಂದರೆ ಎರಡು ವರ್ಷ ಎಕ್ಸ್ಪೀರಿಯನ್ಸ್ ಇರಬೇಕಾಗುತ್ತೆ ಅಂದರೆ ಎಲೆಕ್ಟ್ರಿಕಲ್ ಇನ್ಸ್ಟಾಲ್ ಎಲೆಕ್ಟ್ರಿಕಲ್ ಇನ್ಸ್ಟಾಲೇಷನ್ ಮಾಡೋದ್ರೊಳಗೆ ವೈರಿಂಗ್ ಒಳಗೆ ಮತ್ತು ಫ್ಲಂಬಿಂಗ್ ವರ್ಕ್ ಒಳಗೆ ನಿಮಗೆ ಕನಿಷ್ಠ ಎರಡು ವರ್ಷ ಏನಂದರೆ ಎಕ್ಸ್ಪೀರಿಯನ್ಸ್ ಇರಬೇಕಾಗ್ತದೆ ನೆಕ್ಸ್ಟ್ ನೋಡಿರಿ ಲ್ಯಾಬ್ ಅಟೆಂಡೆಂಟ್ ಲ್ಯಾಬ್ ಅಟೆಂಡೆಂಟಲ್ಲಿ ಕೂಡ ನಿಮಗೆ ಎಷ್ಟು ಪೈಸ್ ಕೈ ಕೊಡ್ತಾರೆ ಅಂದರೆ ಲೆವೆಲ್ ಒನ್ ಪೈಸ್ ಕಲ್ ಕೊಡ್ತಾರೆ ಇವರಿಗೆ ಪ್ರತಿ ತಿಂಗಳು ಎಷ್ಟು ಕೊಡ್ತಾರಪ್ಪ ಅಂದರೆ ಹದಿನೆಂಟು ಸಾವಿರ ರೂಪಾಯಿಂದ ಐವತ್ತಾರು ಸಾವಿರದ ಒಂಬೈನೂರು ರೂಪಾಯಿವರೆಗೂ ಪೇಸ್ ಸಂಬಳ ಇರುತ್ತೆ ಇವರಿಗೆ ವೇಕೆನ್ಸೀಸ್ ಎಷ್ಟಿದೆ ಅಂದರೆ ನೂರ ನಲ್ವತ್ತೆರಡು ವೇಕೆನ್ಸೀಸ್ ಇದೆ ಏಜ್ ಲಿಮಿಟ್ ಎಷ್ಟಿದೆ ನೋಡಿರಿ ಹದಿನೆಂಟರಿಂದ ಮೂವತ್ತು ವರ್ಷ ಏಜ್ ಲಿಮಿಟ್ ಇದೆ ಇವರಿಗೆ ಎಸೆನ್ಷಿಯಲ್ ಕ್ವಾಲಿಫಿಕೇಷನ್ ಏನಿದೆ ಅಂದರೆ ಟೆಂತ್ ಕ್ಲಾಸ್ ಪಾಸ್ ವಿತ್ ಎ ಸರ್ಟಿಫಿಕೇಟ್ ಆರ್ ಡಿಪ್ಲೊಮೆ ಇನ್ ಲ್ಯಾಬ್ರೋಟ್ರಿ ಟೆಕ್ನಿಕ್ ಸೊ ನೀವೇನಂದರೆ ಟೆಂತ್ ಪಾಸ್ ಆಗಿರಬೇಕು ಜೊತೆಗೆ ಒಂದು ಸರ್ಟಿಫಿಕೇಟ್ ಇರಬೇಕಾಗುತ್ತೆ ಅಥವಾ ಡಿಪ್ಲೊಮಾನ ಮಾಡಿರಬೇಕಾಗುತ್ತೆ ಯಾವುದ್ರೊಳಗೆ ಅಂದರೆ ಲ್ಯಾಬ್ರೋಟ್ರಿ ಟೆಕ್ನಿಕ್ ಒಳಗೆ ಅಥವಾ ಟ್ವೆಲ್ತ್ ಕ್ಲಾಸ್ ಪಾಸ್ ವಿತ್ ಎ ಸೈನ್ಸ್ ಸ್ಟ್ರೀಮ್ ಫ್ರಮ್ ಎ ರೆಕಗ್ನೈಸ್ಡ್ ಯೂನಿವರ್ಸಿಟಿ ಸೊ ನೀವು ಪಿ ಸೈನ್ಸ್ ಸೈನ್ಸಲ್ಲಿ ಪಾಸ್ ಮಾಡಿದರೂ ಕೂಡ ಈ ಹುದ್ದೆಗೆ ಅಪ್ಲೈ ಮಾಡಬಹುದು ಸೊ ನೆಕ್ಸ್ಟ್ ನೋಡಿರಿ ಮೆಸ್ ಹೆಲ್ಪರ್ ಇದೆ ಇವ್ರಿಗೂ ಕೂಡ ಲೆವೆಲ್ ಒನ್ ಇದೆ ಇಲ್ಲಿ ಎಷ್ಟು ವೇಕೆನ್ಸಿಸ್ ಇದೆ ಅಂದರೆ ಆರುನೂರ ಇಪ್ಪತ್ತೊಂಬತ್ತು ಇದೆ ಇವ್ರಿಗೆ ಏಜ್ ಲಿಮಿಟ್ ಎಷ್ಟಿದೆ ಅಂದರೆ ಇವ್ರಿಗೂ ಕೂಡ ಹದಿನೆಂಟರಿಂದ ಮೂವತ್ತು ವರ್ಷ ಏಜ್ ಲಿಮಿಟ್ ಇದೆ ಏನು ಎಸ್ ಎಸ್ ಎಲ್ ಸಿ ಎಸೆನ್ಷಿಯಲ್ ಕ್ವಾಲಿಫಿಕೇಷನ್ ಇದೆ ಅಂದರೆ ಮ್ಯಾಟ್ರಿಕ್ಯುಲೇಷನ್ ಪಾಸ್ ಸೊ ನೀವು ಟೆಂತ್ ಪಾಸ್ ಆಗಿರಬೇಕು ಜೊತೆಗೆ ಟೆನ್ ಇಯರ್ಸ್ ಎಕ್ಸ್ಪೀರಿಯೆನ್ಸ್ ಆಫ್ ವರ್ಕಿಂಗ್ ಇನ್ ಗೌರ್ಮೆಂಟ್ ರೆಸಿಡೆನ್ಷಿಯಲ್ ಆರ್ಗನೈಜೇಷನ್ ಆಫ್ ಸ್ಕೂಲ್ ಜೊತೆಗೆ ನೀವೇನಂದರೆ ಹತ್ತು ವರ್ಷ ಎಕ್ಸ್ಪೀರಿಯೆನ್ಸ್ ಇರಬೇಕಾಗುತ್ತೆ ಯಾವುದ್ರೊಳಗಪ್ಪ ಅಂದರೆ ಗೌರ್ಮೆಂಟ್ ರೆಸಿಡೆನ್ಷಿಯಲ್ ಆರ್ಗನೈಜೇಷನ್ ಅಥವಾ ಸ್ಕೂಲ್ ಒಳಗೆ ವರ್ಕ್ ಮಾಡಿದ್ದು ಜೊತೆಗೇನೆಂದರೆ ಪಾಸ್ ಪಾಸಿಂಗ್ ಆಫ್ ಸ್ಕಿಲ್ಡ್ ಟೆಸ್ಟ್ ಪ್ರಿಸ್ಕ್ರೈಬ್ ಬೈ ಎನ್ ವಿ ಎಸ್ ಸೊ ನೀವು ಏನಂದರೆ ಆ ನವೋದಯ ವಿದ್ಯಾಲಯ ಸಮಿತಿ ಏನು ಹೇಳ್ತಾರಲ್ಲ ಅವರು ಹೇಳುವಂಥ ಸ್ಕಿಲ್ ಟೆಸ್ಟ್ನ ನೀವು ಪಾಸ್ ಮಾಡಬೇಕಾಗ್ತದೆ ಸೊ ಅದಾದಮೇಲೆ ನಿಮಗೆ ಲಾಸ್ಟಿಗೆ ಯಾವುದಿದೆಯಪ್ಪ ಅಂದರೆ ಮಲ್ಟಿ ಟಾಸ್ಕಿಂಗ್ ಸ್ಟಾಫ್ ಇದೆ ಇವ್ರಿಗೂ ಕೂಡ ಏನು ಪೇಸ್ಕಲ್ ಕಲ್ ಕೊಡ್ತಾರೆ ಅಂದರೆ ಲೆವೆಲ್ ಒನ್ ಪೇಸ್ ಕೊಡ್ತಾರೆ ಇಲ್ಲಿ ಎಷ್ಟು ವೇಕೆನ್ಸೀಸ್ ಇದೆ ಅಂದರೆ ಇಪ್ಪತ್ತ್ಮೂರು ಇದೆ ಇವ್ರಿಗೂ ಕೂಡ ಏಜ್ ಲಿಮಿಟ್ ಎಷ್ಟಿರುತ್ತೆ ಅಂದರೆ ಹದಿನೆಂಟರಿಂದ ಮೂವತ್ತು ವರ್ಷ ಇರುತ್ತೆ ಇಲ್ಲಿ ನಿಮ್ಮದು ಏನು ಎಜುಕೇಷನ್ ಕ್ವಾಲಿಫಿಕೇಷನ್ ಇದೆ ಅಂದರೆ ನೀವು ಜಸ್ಟ್ ಟೆಂತ್ ಪಾಸ್ ಆಗಿದ್ದರೆ ಸಾಕು ನೀವು ಮಲ್ಟಿ ಟಾಸ್ಕಿಂಗ್ ಸ್ಟಾಫ್ ಹುದ್ದೆಗೆ ಅಪ್ಲೈ ಮಾಡ್ಬೋದು ಸೊ ಇದು ಏನಪ್ಪಾ ಅಂದರೆ ಎಜುಕೇಷನ್ ಕ್ವಾಲಿಫಿಕೇಷನ್ ಬಗ್ಗೆ ಸೊ ನೀವು ಇನ್ನೇ ಇನ್ ಕೇಸ್ ಕ್ಯಾಟಗರಿಗೆ ಏನಾದರೂ ಬಿಲಾಂಗಿಂಗ್ ಆಗಿದ್ದರೆ ನಿಮಗೆ ಅಪ್ಪರ್ ರಿಲ್ಯಾಕ್ಸೇಷನ್ ಕೂಡ ಇರುತ್ತೆ ನೀವೇನಾದರೂ ಎಸ್ ಸಿ ಎಸ್ ಟಿ ಕ್ಯಾಂಡಿಡೇಟ್ ಆಗಿದ್ದರೆ ನಿಮಗೆ ಐದು ವರ್ಷ ಅಪ್ಪರ್ ಏಸ್ ರಿಲ್ಯಾಕ್ಸೇಷನ್ ಇರುತ್ತೆ ನೀವೇನಾದರೂ ಒ ಬಿ ಸಿ ಅಭ್ಯರ್ಥಿಗಳಾಗಿದ್ದರೆ ನಿಮಗೆ ಮೂರು ವರ್ಷ ಅಪ್ಪರ್ ಏಸ್ ರಿಲ್ಯಾಕ್ಸೇಷನ್ ಇರುತ್ತೆ ಅದೇ ಥರ ನೀವೇನಾದರೂ ವಿಕಲಚೇತನ ಅಭ್ಯರ್ಥಿಗಳಾಗಿದ್ದರೆ ನಿಮಗೆ ಹತ್ತು ವರ್ಷ ಅಪರ್ ಏಜ್ ರಿಲ್ಯಾಕ್ಸೇಷನ್ ಇರುತ್ತೆ ಸೊ ನೆಕ್ಸ್ಟ್ ನೋಡಿರಿ ಮೋಡ್ ಆಫ್ ಸೆಲೆಕ್ಷನ್ ಯಾವ ಥರ ಇರುತ್ತೆ ಅಂದರೆ ನಿಮಗೆ ಒಂದು ಸ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್ ಇರುತ್ತೆ ಅದಾದಮೇಲೆ ಒಂದು ಇಂಟರ್ವ್ಯೂ ಇರುತ್ತೆ ಸೊ ಕಂಪ್ಯೂಟರ್ ಬೇಸ್ಡ್ ಎಸಾಮಿನೇಷನ್ ಏನಿರುತ್ತಪ್ಪ ಅಂದರೆ ಕ್ಯಾಂಡಿಡೇಟ್ ವಿಲ್ ಬಿ ಶಾರ್ಟ್ ಲಿಸ್ಟ್ ಆನ್ ದ ಬೇಸ್ ಆನ್ ದರ್ ಪರ್ಫಾಮೆನ್ಸಿಂದ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಆ್ಯಂಡ್ ಇಂಟರ್ವ್ಯೂ ಪುಟ್ ಟುಗೆದರ್ ಫಾರ್ ದ ಪೋಸ್ಟ್ ಆಫ್ ಅಸಿಸ್ಟೆಂಟ್ ಕಮಿಷನರ್ ಅಸಿಸ್ಟೆಂಟ್ ಕಮಿಷನರ್ ಅಡ್ಮಿನ್ ಜೂನಿಯರ್ ಇಂಜಿನಿಯರ್ ಸೊ ನೋಡಿರಿ ಎಲ್ಲರಿಗೂ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್ ಮಾತ್ರ ಇರುತ್ತೆ ಮೂರು ಹುದ್ದೆಗಳಿಗೆ ಮಾತ್ರ ಏನಂದರೆ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್ ಜೊತೆಗೆ ಇಂಟರ್ವ್ಯೂ ಇರುತ್ತೆ ಯಾವ ಹುದ್ದೆಗಳಿಗೆ ಅಪ್ಪ ಅಂದರೆ ಅಸಿಸ್ಟೆಂಟ್ ಕಮಿಷನರ್ ಹುದ್ದೆಗೆ ಅಸಿಸ್ಟೆಂಟ್ ಕಮಿಷ್ನರ್ ಅಡ್ಮಿನ್ ಹುದ್ದೆಗೆ ಜೊತೆಗೆ ಜೂನಿಯರ್ ಇಂಜಿನಿಯರ್ ಸಿವಿಲ್ ಹುದ್ದೆಗೆ ಅಂದರೆ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಇರುತ್ತೆ ಜೊತೆಗೆ ಇಂಟರ್ವ್ಯೂ ಇರುತ್ತೆ ಸೊ ಎಕ್ಸಾಮಿನೇಷನ್ ಫೀಸ್ ನೋಡಿರಿ ಎಷ್ಟೇ ಎಕ್ಸಾಮಿನೇಷನ್ ಫೀಸ್ ಇದೆ ಅಂದರೆ ನೀವೇನಾದರೂ ಅಸಿಸ್ಟೆಂಟ್ ಕಮಿಷನರ್ ಅಥವಾ ಅಸಿಸ್ಟೆಂಟ್ ಕಮಿಷನರ್ ಅಡ್ಮಿನ್ ಹುದ್ದೆಗೆ ಅಪ್ಲೈ ಮಾಡಿದರೆ ನಿಮಗೆ ಹದಿನೈದುನೂರು ರೂಪಾಯಿ ಎಕ್ಸಾಮಿನೇಷನ್ ಫೀಸ್ ಇರುತ್ತೆ ನೀವೇನಾದರೂ ಫೀಮೇಲ್ ಸ್ಟಾಫ್ ನರ್ಸಿಗೆ ಅಪ್ಲೈ ಮಾಡಿದರೆ ಹನ್ನೆರಡು ನೂರು ರೂಪಾಯಿ ಎಕ್ಸಾಮಿನೇಷನ್ ಫೀಸ್ ಇರುತ್ತೆ ಅದೇ ಥರನೇ ನೀವೇನಾದರೂ ಅಸಿಸ್ಟೆಂಟ್ ಸೆಕ್ಷನ್ ಆಫೀಸರ್ ಆಡಿಟ್ ಅಸಿಸ್ಟೆಂಟ್ ಜೂನಿಯರ್ ಟ್ರಾನ್ಸ್ಲೇಷನ್ ಆಫೀಸರ್ ಜೂನಿಯರ್ ಇಂಜಿನಿಯರ್ ಸ್ಟೆನೋಗ್ರಾಫರ್ ಕಂಪ್ಯೂಟರ್ ಆಪ್ರೇಟರ್ ಕ್ಯಾಟ್ರಿಂಗ್ ಅಸಿಸ್ಟೆಂಟ್ ಜೂನಿಯರ್ ಸೆಕ್ರೆಟರಿ ಅಸಿಸ್ಟೆಂಟ್ ಜೂನಿಯರ್ ಸೆಕ್ರೆಟರಿ ಅಸಿಸ್ಟೆಂಟ್ ಜೆ ಎನ್ ವಿ ಕ್ಯಾಡ್ರ್ ಎಲೆಕ್ಟ್ರಿಷಿಯನ್ ಕಂಪ್ ಪ್ಲಂಬರ್ ಈ ಹುದ್ದೆಗೆ ಅಪ್ಲೈ ಮಾಡಿದರೆ ನಿಮಗೆ ಎಷ್ಟಿರುತ್ತಪ್ಪ ಅಪ್ಲಿಕೇಶನ್ ಫೀಸ್ ಅಂದರೆ ಸಾವಿರ ರೂಪಾಯಿ ಇರುತ್ತೆ ಜೊತೆಗೆ ನೀವೇನಾದರೂ ಲ್ಯಾಬ್ ಅಟೆಂಡೆಂಟ್ ಅಥವಾ ಮೆಸ್ ಹೆಲ್ಪರ್ ಅಥವಾ ಟಾಸ್ಕಿಂಗ್ ಸ್ಟಾಫಿಗೆ ಅಪ್ಲೈ ಮಾಡಿದರೆ ನಿಮಗೆ ಎಷ್ಟು ಅಪ್ಲಿಕೇಶನ್ ಫೀಸ್ ಇರುತ್ತೆ ಅಂದರೆ ಏಳ್ನೂರ ಐವತ್ತು ರೂಪಾಯಿ ಅಪ್ಲಿಕೇಶನ್ ಫೀಸ್ ಇರುತ್ತೆ ಸೊ ಯಾವ ಥರ ಅಪ್ಲೈ ಮಾಡ್ತೀರಂದರೆ ಅವ್ರ ಅಫಿಷಿಯಲ್ ವೆಬ್ಸೈಟ್ ಆದಂಥ ಡಬ್ಲ್ಯೂ ಡಬ್ಲ್ಯೂ ಡಾಟ್ ನವೋದಯ ಡಾಟ್ ಜಿ ಒ ಡಾಟ್ ಇನ್ ಇದ್ರ ಮೂಲಕ ಅಪ್ಲೈ ಮಾಡಬೇಕು ನೀವು ಯಾವುದೇ ಬೇರೆ ಮೋಡ್ ಅಥವಾ ಮೀನ್ಸಿಂದ ಅಪ್ಲೈ ಮಾಡಿದರೂ ಕೂಡ ಅವರು ಎಕ್ಸೆಪ್ಟ್ ಮಾಡಲ್ಲ ಸೊ ನೋಡ್ರಿ ಕರ್ನಾಟಕದಲ್ಲಿ ಎಕ್ಸಾಮಿನೇಷನ್ ಸೆಂಟರ್ ಎಲ್ಲಿದೆ ಅಂದರೆ ಬೆಂಗಳೂರು ಹುಬ್ಬಳ್ಳಿ ಮೈಸೂರು ಮತ್ತು ಮಂಗಳೂರಲ್ಲಿ ಎಕ್ಸಾಮಿನೇಷನ್ ಸೆಂಟರ್ ಇದೆ ಜೊತೆಗೆ ನೋಡಿರಿ ಅವರ ಆಫಿಷಿಯಲ್ ವೆಬ್ಸೈಟ್ ಏನಪ್ಪ ಅಂದರೆ ಡಬ್ಲ್ಯೂ ಡಬ್ಲ್ಯೂ ಡಾಟ್ ನವೋದಯ ಡಾಟ್ ಜಿ ಒ ಡಾಟ್ ಇನ್ ಸೊ ಇದೇನಂದರೆ ಅವ್ರ ಅಫಿಷಿಯಲ್ ವೆಬ್ಸೈಟ್ ಎಕ್ಸಾಮಿನೇಷನ್ ಮತ್ತು ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್ ಅಂತ ಕಂಟಿನ್ಯೂ ಮಾಡೋಣ ಸೊ ನೋಡಿರಿ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್ ಏನಿದೆ ಅಂದರೆ ಫಸ್ಟ್ ಪೋಸ್ಟ್ ಬಂದುಬಿಟ್ಟು ನಿಮಗೆ ಅಸಿಸ್ಟೆಂಟ್ ಕಮಿಷನರ್ ಪೋಸ್ಟ್ ಇಲ್ಲಿ ನಿಮಗೆ ಏನು ಎಕ್ಸಾಮಿನೇಷನ್ ಇದೆ ಅಂದರೆ ಟೋಟಲಾಗಿ ನಿಮಗೆ ಐದು ಪಾರ್ಟ್ ಇರುತ್ತೆ ಫಸ್ಟ್ ಪಾರ್ಟ್ ಯಾವುದು ಇರುತ್ತಪ್ಪ ಅಂದರೆ ರೀಸನಿಂಗ್ ಮತ್ತು ನ್ಯೂಮರಿಕಲ್ ಎಬಿಲಿಟಿ ಇರುತ್ತೆ ನಿಮಗಿಲ್ಲಿ ಹತ್ತು ಕ್ವಶನ್ಸ್ ಕೇಳ್ತಾರೆ ಹತ್ತು ಮಾರ್ಕ್ಸಿಗೆ ನೆಕ್ಸ್ಟ್ ಪಾರ್ಟ್ ಏನಿರುತ್ತಂದರೆ ಲ್ಯಾಂಗ್ವೇಜ್ ಕಾಂಪಿಟೆನ್ಸಿ ಟೆಸ್ಟ್ ಇಲ್ಲಿ ನಿಮಗೆ ಇಪ್ಪತ್ತು ಕ್ವಶನ್ಸ್ ಕೇಳ್ತಾರೆ ಇಪ್ಪತ್ತು ಮಾರ್ಕ್ಸಿಗೆ ಅದಾದಮೇಲೆ ನಿಮಗೆ ಜನರಲ್ ಅವೇರ್ನೆಸ್ ಇರುತ್ತೆ ಅಲ್ಲಿ ಕೂಡ ನಿಮ್ಗೆ ಎಷ್ಟು ಕ್ವಶನ್ಸ್ ಕೇಳ್ತಾರೆ ಅಂದರೆ ಇಪ್ಪತ್ತು ಕ್ವಶನ್ಸ್ ಕೇಳ್ತಾರೆ ಇಪ್ಪತ್ತು ಮಾರ್ಕ್ಸಿಗೆ ಅದಾದಮೇಲೆ ನಿಮ್ಗೆ ಏನಿರುತ್ತಪ್ಪ ಅಂದರೆ ಅಕಾಡೆಮಿಕ್ಸ್ ಆ್ಯಂಡ್ ರೆಸಿಡೆನ್ಷಿಯಲ್ ರೆಸ್ಪೆಕ್ಟ್ ಅಂತ ಇರುತ್ತೆ ಇದರಿಂದ ನಿಮ್ಗೆ ಐವತ್ತು ಕ್ವಶನ್ಸ್ ಕೇಳ್ತಾರೆ ಐವತ್ತು ಮಾರ್ಕ್ಸಿಗೆ ಇದ್ರೊಳಗೆ ಅಂದರೆ ಚೈಲ್ಡ್ ಡೆವಲಪ್ಮೆಂಟ್ ಆ್ಯಂಡ್ ಪೆಡಾಲಜಿ ಲರ್ನಿಂಗ್ ಪರ್ಸ್ಪೆಕ್ಟಿವ್ ಇನ್ ಎಜುಕೇಶನ್ ಟೀಚಿಂಗ್ ಮೆಥಡಾಲಜಿ ಆ್ಯಂಡ್ ಕ್ಲಾಸ್ ರೂಮ್ ಮ್ಯಾನೇಜ್ಮೆಂಟ್ ರೋಲ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟಿ ಆಫ್ ಅಸಿಸ್ಟೆಂಟ್ ಕಮಿಷನರ್ ರೆಸಿಡೆನ್ಷಿಯಲ್ ಟಿ ಸಿಸ್ಟಮ್ ಸೊ ಇದ್ರ ಬಗ್ಗೆ ಕ್ವಶನ್ಸ್ ಇರುತ್ತೆ ಲಾಸ್ಟ್ ಪಾರ್ಟ್ ಫೈಯಲ್ಲಿ ನಿಮ್ಗೆ ಏನು ಕ್ವಶನ್ಸ್ ಕೇಳ್ತಾರೆ ಅಂದರೆ ಅಡ್ಮಿನಿಸ್ಟ್ರೇಷನ್ ಆ್ಯಂಡ್ ಫೈನಾನ್ಸ್ ಇದ್ರ ಮೇಲೆ ಕ್ವಶನ್ಸ್ ಕೇಳ್ತಾರೆ ನಿಮ್ಗೆ ಟೋಟಲ್ ಎಷ್ಟು ಕ್ವಶನ್ಸ್ ಇರುತ್ತಪ್ಪ ಅಂದರೆ ಐವತ್ತು ಕ್ವಶನ್ಸ್ ಇರುತ್ತೆ ಐವತ್ತು ಮಾರ್ಕ್ಸ್ಗೆ ಟೋಟಲಾಗಿ ನಿಮಗೆ ನೂರೈವತ್ತು ಕ್ವಶನ್ಸ್ ಕೇಳ್ತಾರೆ ನೂರೈವತ್ತು ಮಾರ್ಕ್ಸಿಗೆ ಡ್ಯೂರೇಷನ್ ಎಷ್ಟಿರುತ್ತೆ ಅಂದರೆ ಮೂರು ಅವರ್ ಡ್ಯುರೇಷನ್ ಇರುತ್ತೆ ಸೊ ನೆಕ್ಸ್ಟ್ ಎಕ್ಸಾಮಿನೇಷನ್ ನೋಡಿರಿ ನೆಕ್ಸ್ಟ್ ಎಕ್ಸಾಮಿನೇಷನ್ ಯಾವುದಿದೆ ಅಂದರೆ ಅಸಿಸ್ಟೆಂಟ್ ಕಮಿಷನರ್ ಅಡ್ಮಿನ್ ಇಲ್ಲಿ ನಿಮ್ಗೆ ಏನಿರುತ್ತಪ್ಪ ಅಂದರೆ ಇಲ್ಲಿ ಕೂಡ ನಿಮಗೆ ಐದು ಪಾರ್ಟ್ ಇರುತ್ತೆ ಫಸ್ಟ್ ಪಾರ್ಟ್ ಏನಿರುತ್ತೆ ಅಂದರೆ ರೀಸನಿಂಗ್ ಎಬಿಲಿಟಿ ಇರುತ್ತೆ ಇಲ್ಲಿ ನಿಮ್ಗೆ ಎಷ್ಟು ಕ್ವಶನ್ಸ್ ಕೇಳ್ತಾರೆ ಅಂದರೆ ಹದಿನೈದು ಕ್ವಶನ್ಸ್ ಕೇಳ್ತಾರೆ ಹದಿನೈದು ಮಾರ್ಕ್ಸ್ಗೆ ನೆಕ್ಸ್ಟ್ ಜನರಲ್ ಅವೇರ್ನೆಸ್ ಇರುತ್ತೆ ಹದಿನೈದು ಕ್ವಶನ್ಸ್ ಕೇಳ್ತಾರೆ ಹದಿನೈದು ಮಾರ್ಕ್ಸ್ಗೆ ಅದಾದಮೇಲೆ ಲ್ಯಾಂಗ್ವೇಜ್ ಕಾಂಪಿಟೆನ್ಸಿ ಟೆಸ್ಟ್ ಅಂತ ಇರುತ್ತೆ ಮೂವತ್ತು ಕ್ವೇಶನ್ಸ್ ಕೇಳ್ತಾರೆ ಮೂವತ್ತು ಮಾರ್ಕ್ಸ್ ಅದಾದಮೇಲೆ ಕ್ವಾಂಟಿಟೇಟಿವ್ ಆ್ಯಪ್ಟಿಟ್ಯೂಡ್ ಇರುತ್ತೆ ನಿಮಗೆ ಹದಿನೈದು ಕ್ವಶನ್ಸ್ ಕೇಳ್ತಾರೆ ಹದಿನೈದು ಮಾರ್ಕ್ಸ್ಗೆ ಅದಾದಮೇಲೆ ನಿಮಗೆ ಪಾರ್ಟ್ ಫೈಯಲ್ಲಿ ಏನಿರುತ್ತಪ್ಪ ಅಂದರೆ ಜಿ ಎಫ್ ಆರ್ ಎಫ್ ಆರ್ ಆರ್ ಎಸ್ ಆರ್ ಲೇಟೆಸ್ಟ್ ಡಿ

ನಾಲ್ಕು ಪಾರ್ಟ್ ಇರುತ್ತೆ ಫಸ್ಟ್ ಪಾರ್ಟ್ ಏನಿರುತ್ತಂದರೆ ರೀಸನಿಂಗ್ ಎಬಿಲಿಟಿ ಇರುತ್ತೆ ಹದಿನೈದು ಕ್ವಶನ್ಸ್ ಕೇಳ್ತಾರೆ ಹದಿನೈದು ಮಾರ್ಕ್ಸ್ಗೆ ಆಮೇಲೆ ಜನರಲ್ ಅವೇರ್ನೆಸ್ ಮತ್ತು ಕರೆಂಟ್ ಅಫೇರ್ಸ್ ಇರುತ್ತೆ ಹದಿನೈದು ಕ್ವಶನ್ಸ್ ಕೇಳ್ತಾರೆ ಹದಿನೈದು ಲ್ಯಾಂಗ್ವೇಜ್ ಕಾಂಪಿಟೆನ್ಸಿ ಟೆಸ್ಟ್ ಇರುತ್ತೆ ಅದರೊಳಗೆ ನಿಮಗೆ ಜನರಲ್ ಇಂಗ್ಲೀಷ್ ಮತ್ತು ಜನರಲ್ ಹಿಂದಿ ಮೇಲೆ ಕ್ವಶನ್ಸ್ ಕೇಳ್ತಾರೆ ಜನರಲ್ ಇಂಗ್ಲೀಷ್ ಮೇಲೆ ಹತ್ತು ಕ್ವಶನ್ಸ್ ಕೇಳ್ತಾರೆ ಜನರಲ್ ಹಿಂದಿ ಮೇಲೆ ಹತ್ತು ಕ್ವಶನ್ಸ್ ಕೇಳ್ತಾರೆ ಟೋಟಲಾಗಿ ಇಪ್ಪತ್ತು ಕ್ವಶನ್ಸ್ ಕೇಳ್ತಾರೆ ಇಪ್ಪತ್ತು ಮಾರ್ಕ್ಸ್ಗೆ ಅದಾದಮೇಲೆ ಸಬ್ಜೆಕ್ಟ್ ನಾಲೆಜ್ ಮೇಲೆ ನಿಮಗೆ ಎಪ್ಪತ್ತು ಕ್ವಶನ್ಸ್ ಕೇಳ್ತಾರೆ ಎಪ್ಪತ್ತು ಮಾರ್ಕ್ಸ್ಗೆ ಟೋಟಲಾಗಿ ನಿಮಗೆ ನೂರಿಪ್ಪತ್ತು ಕ್ವಶನ್ಸ್ ಕೇಳ್ತಾರೆ ನೂರಿಪ್ಪತ್ತು ಮಾರ್ಕ್ಸಿಗೆ ಎಷ್ಟು ಅವರ್ ಡ್ಯೂರೇಷನ್ ಇರುತ್ತಂದರೆ ಎರಡು ಅವರು ಎರಡು ಗಂಟೆ ಎರಡೂವರೆ ಅವರ್ ಡ್ಯೂರೇಷನ್ ಇರುತ್ತೆ ನೆಕ್ಸ್ಟ್ ಪೋಸ್ಟ್ ಯಾವುದಪ್ಪ ಅಂದರೆ ಅಸಿಸ್ಟೆಂಟ್ಸ್ ಸೆಕ್ಷನ್ ಆಫೀಸರ್ ಇಲ್ಲಿ ಕೂಡ ಎಷ್ಟು ಪಾರ್ಟ್ ಇರುತ್ತೆ ಅಂದರೆ ನಿಮಗೆ ನಾಲ್ಕು ಪಾರ್ಟ್ ಇರುತ್ತೆ ಫಸ್ಟ್ ಪಾರ್ಟ್ ನೋಡಿರಿ ರೀಸನಿಂಗ್ ಎಬಿಲಿಟಿ ಇದೆ ಇಲ್ಲಿ ನಿಮಗೆ ಮೂವತ್ತು ಕ್ವಶನ್ಸ್ ಕೇಳ್ತಾರೆ ಮೂವತ್ತು ಮಾರ್ಕ್ಸ್ಗೆ ನೆಕ್ಸ್ಟ್ ಕ್ವಾಂಟಿಟೇಟಿವ್ ಆ್ಯಪ್ಟಿಟ್ಯೂಡ್ ಇದೆ ಮೂವತ್ತು ಕ್ವೆಶನ್ಸ್ ಕೇಳ್ತಾರೆ ಮೂವತ್ತು ಮಾರ್ಕ್ಸಿಗೆ ಲ್ಯಾಂಗ್ವೇಜ್ ಕಾಂಪಿಟೆನ್ಸಿ ಟೆಸ್ಟ್ ಇದೆ ಇಲ್ಲೇನು ಮಾಡ್ತಾರೆ ಅಂದರೆ ಜನರಲ್ ಇಂಗ್ಲೀಷಿಂದ ನಿಮಗೆ ಹದಿನೈದು ಕ್ವಶನ್ಸ್ ಕೇಳ್ತಾರೆ ಜನರಲ್ ಹಿಂದಿಯಿಂದ ಹದಿನೈದು ಕ್ವಶನ್ಸ್ ಕೇಳ್ತಾರೆ ಹಾಗಾಗಿ ಮೂವತ್ತು ಕ್ವಶನ್ಸ್ ಇರುತ್ತೆ ಮೂವತ್ತು ಮಾರ್ಕ್ಸಿಗೆ ನೆಕ್ಸ್ಟ್ ನೋಡಿರಿ ಬೇಸಿಕ್ ನಾಲೆಜ್ ಆಫ್ ಕಂಪ್ಯೂಟರ್ ಆಪ್ರೇಷನ್ ಜನರಲ್ ಅವೇರ್ನೆಸ್ ಆ್ಯಂಡ್ ಕರೆಂಟ್ ಅಫೇರ್ಸ್ ಇದ್ರ ಮೇಲೆ ನಿಮಗೆ ಕ್ವಶನ್ಸ್ ಕೇಳ್ತಾರೆ ಎಷ್ಟು ಕ್ವಶನ್ಸ್ ಇರ್ತಾವಪ್ಪ ಅಂದರೆ ನಲ್ವತ್ತು ಕ್ವಶನ್ಸ್ ಇರುತ್ತೆ ನಲ್ವತ್ತು ಮಾರ್ಕ್ಸಿಗೆ ಟೋಟಲ್ ಆಗಿ ನಿಮಗೆ ನೂರು ಮೂವತ್ತು ಕ್ವಶನ್ಸ್ ಕೇಳ್ತಾರೆ ನೂರು ಮೂವತ್ತು ಮಾರ್ಕ್ಸಿಗೆ ನಿಮಗೂ ಕೂಡ ಎರಡೂವರೆ ಗಂಟೆ ಟೈಮ್ ಇರುತ್ತೆ ನೆಕ್ಸ್ಟ್ ನಿಮಗೆ ಆಡಿಟ್ ಅಸಿಸ್ಟೆಂಟ್ ಹುದ್ದೆ ಇದೆ ಇಲ್ಲಿ ನಿಮಗೆ ಎಷ್ಟು ಪಾರ್ಟ್ ಇರ್ತದೆ ಅಂದರೆ ಐದು ಪಾರ್ಟ್ ಇರುತ್ತೆ ಫಸ್ಟ್ ಪಾರ್ಟ್ ಬಂದ್ಬಿಟ್ಟು ರೀಸನಿಂಗ್ ಎಬಿಲಿಟಿ ಇಲ್ಲಿ ಕೂಡ ನಿಮಗೆ ಎಷ್ಟು ಕ್ವಶನ್ಸ್ ಕೇಳ್ತಾರೆ ಅಂದರೆ ಇಪ್ಪತ್ತು ಕ್ವಶನ್ಸ್ ಕೇಳ್ತಾರೆ ಇಪ್ಪತ್ತು ಮಾರ್ಸ್ಗೆ ಕ್ವಾಂಟಿಟೇಟಿವ್ ಆ್ಯಪಿಟ್ಯೂಡಲ್ಲಿ ಮೂವತ್ತು ಕ್ವಶನ್ಸ್ ಕೇಳ್ತಾರೆ ಮೂವತ್ತು ಮಾರ್ಕ್ಸಿಗೆ ಲ್ಯಾಂಗ್ವೇಜ್ ಕಾಂಪಿಟೇಟಿವ್ ಟೆಸ್ಟ್ ಒಳಗೆ ನಿಮಗೆ ಜನರಲ್ ಹಿಂದಿಯಿಂದ ಹತ್ತು ಕ್ವಶನ್ಸು ಜನರಲ್ ಇಂಗ್ಲೀಷಿಂದ ಹತ್ತು ಕ್ವಶನ್ಸು ಟೋಟಲಾಗಿ ಇಪ್ಪತ್ತು ಕ್ವಶನ್ಸ್ ಕೇಳ್ತಾರೆ ಇಪ್ಪತ್ತು ಮಾರ್ಕ್ಸಿಗೆ ಅದೇ ಥರನಾಗ ನೆಕ್ಸ್ಟ್ ಪಾರ್ಟ್ ಫೋರಲ್ಲಿ ಅಂದರೆ ಬೇಸಿಕ್ ನಾಲೆಜ್ ಆಫ್ ಕಂಪ್ಯೂಟರ್ ಆಪರೇಷನ್ ಆ್ಯಂಡ್ ಜನರಲ್ ಅವೇರ್ನೆಸ್ ಆ್ಯಂಡ್ ಕರೆಂಟ್ ಅಫೇರ್ಸ್ ಇಲ್ಲಿ ನಿಮಗೆ ಇಪ್ಪತ್ತು ಕ್ವಶನ್ಸ್ ಕೇಳ್ತಾರೆ ಇಪ್ಪತ್ತು ಮಾರ್ಕ್ಸಿಗೆ ಲಾಸ್ಟಲ್ಲಿ ನಿಮಗೆ ಸಬ್ಜೆಕ್ಟ್ ನಾಲೆಜ್ ಮೇಲೆ ಟೆಸ್ಟ್ ಮಾಡ್ತಾರೆ ಅದು ಎಷ್ಟಿರುತ್ತಪ್ಪ ಅಂದರೆ ನಲ್ವತ್ತು ಕ್ವಶನ್ಸ್ ಕೇಳ್ತಾರೆ ನಲ್ವತ್ತು ಮಾರ್ಕ್ಸ್ಗೆ ಟೋಟಲಾಗಿ ನಿಮಗೆ ಎಷ್ಟಿರುತ್ತೆ ಅಂದರೆ ನೂರು ಮೂವತ್ತು ಕ್ವಶನ್ಸ್ ಇರುತ್ತೆ ನೂರು ಮೂವತ್ತು ಮಾರ್ಕ್ಸ್ಗೆ ನಿಮ್ಗೆ ಎಷ್ಟು ಡೈ ಡ್ಯೂರೇಷನ್ ಇರುತ್ತೆ ಅಂದರೆ ಎರಡೂವರೆ ಗಂಟೆ ಡ್ಯೂರೇಷನ್ ಇರುತ್ತೆ ನೆಕ್ಸ್ಟ್ ನೋಡಿರಿ ಜೂನಿಯರ್ ಟ್ರಾನ್ಸ್ಲೇಷನ್ ಆಫೀಸರ್ ಇಲ್ಲಿ ನಿಮಗೆ ಎಷ್ಟಿರುತ್ತೆ ಅಂದರೆ ಇಲ್ಲಿ ಕೂಡ ಪಾರ್ಟ್ ಫೈವ್ ಇರುತ್ತೆ ಐದು ಪಾರ್ಟ್ಗಳಿರುತ್ತೆ ಫಸ್ಟ್ ಪಾರ್ಟಲ್ಲಿ ನಿಮ್ಗೆ ಏನಿರುತ್ತೆ ಅಂದರೆ ಟ್ರಾನ್ಸ್ಲೇಷನ್ ಇರುತ್ತೆ ಇಂಗ್ಲೀಷ್ ಟು ಹಿಂದಿ ಇಲ್ಲಿ ನಿಮಗೆ ಇಪ್ಪತ್ತೈದು ಕ್ವಶನ್ಸ್ ಕೇಳ್ತಾರೆ ಇಪ್ಪತ್ತೈದು ಮಾರ್ಕ್ಸ್ಗೆ ಸೆಕೆಂಡ್ ಪಾರ್ಟಲ್ಲಿ ಅಂದರೆ ಹಿಂದಿ ಹಿಂದಿ ಟು ಇಂಗ್ಲೀಷ್ ಟ್ರಾನ್ಸ್ಲೇಷನ್ ಇರುತ್ತೆ ಇಲ್ಲಿ ಕೂಡ ನಿಮಗೆ ಇಪ್ಪತ್ತೈದು ಕ್ವಶನ್ಸ್ ಕೇಳ್ತಾರೆ ಇಪ್ಪತ್ತೈದು ಮಾರ್ಕ್ಸ್ ನೆಕ್ಸ್ಟ್ ಮೆಂಟಲ್ ಆ್ಯಂಡ್ ರೀಸನಿಂಗ್ ಎಬಿಲಿಟಿ ಇರುತ್ತೆ ಹತ್ತು ಕ್ವಶನ್ಸ್ ಇರುತ್ತೆ ಹತ್ತು ಮಾರ್ಕ್ಸ್ಗೆ ನೆಕ್ಸ್ಟ್ ಜನರಲ್ ಅವೇರ್ನೆಸ್ ಆ್ಯಂಡ್ ಕರೆಂಟ್ ಅಫೇರ್ಸ್ ಇರುತ್ತೆ ಇಪ್ಪತ್ತು ಕ್ವೇಶನ್ಸ್ ಕೇಳ್ತಾರೆ ಇಪ್ಪತ್ತು ಮಾರ್ಕ್ಸ್ಗೆ ಸಬ್ಜೆಕ್ಟ್ ನಾಲೆಜ್ ಮೇಲೆ ಟೆಸ್ಟ್ ಮಾಡ್ತಾರೆ ಇಪ್ಪತ್ತು ಕ್ವಶನ್ಸ್ ಕೇಳ್ತಾರೆ ಇಪ್ಪತ್ತು ಮಾರ್ಕ್ಸ್ಗೆ ಸೊ ಟೋಟಲಾಗಿ ನಿಮಗೆ ನೂರು ಕ್ವಶನ್ಸ್ ಇರುತ್ತೆ ನೂರು ಮಾರ್ಕ್ಸ್ಗೆ ನಿಮಗೆ ಎರಡು ಅವರ್ ಡ್ಯೂರೇಷನ್ ಇರುತ್ತೆ ನೆಕ್ಸ್ಟು ಜೂನಿಯರ್ ಇಂಜಿನಿಯರಿಂಗ್ ಸಿವಿಲ್ ಇಲ್ಲಿ ನಿಮ್ಗೆ ಎಷ್ಟು ಪಾರ್ಟ್ ಇರುತ್ತೆ ಅಂದರೆ ಐದು ಪಾರ್ಟ್ ಇರುತ್ತೆ ಫಸ್ಟ್ ಪಾರ್ಟಲ್ಲಿ ಏನಿದೆ ನೋಡಿರಿ ರೀಸನಿಂಗ್ ಎಬಿಲಿಟಿ ಇರುತ್ತೆ ಹತ್ತು ಕ್ವಶನ್ಸ್ ಕೇಳ್ತಾರೆ ಹತ್ತು ಮಾರ್ಕ್ಸಿಗೆ ಅದಾದ್ಮೇಲೆ ಜನರಲ್ ಅವೇರ್ನೆಸ್ ಇರುತ್ತೆ ಟೆನ್ ಕ್ವಶನ್ಸ್ ಟೆನ್ ಮಾರ್ಕ್ಸ್ ನೆಕ್ಸ್ಟ್ ನಿಮಗೆ ಸಬ್ಜೆಕ್ಟ್ ನಾಲೆಜ್ ಮೇಲೆ ಕ್ವಶನ್ಸ್ ಕೇಳ್ತಾರೆ ಅರವತ್ತು ಕ್ವಶನ್ನು ಅರವತ್ತು ಮಾರ್ಕ್ಸಿಗೆ ಅದಾದಮೇಲೆ ಲ್ಯಾಂಗ್ವೇಜ್ ಟೆಸ್ಟ್ ಇರುತ್ತೆ ನಿಮಗೆ ಜನರಲ್ ಇಂಗ್ಲೀಷ್ ಮತ್ತು ಜನರಲ್ ಹಿಂದಿ ಮೇಲೆ ಐದೈದು ಕ್ವಶನ್ಸ್ ಕೇಳ್ತಾರೆ ಹಾಗಾಗಿ ಟೋಟಲ್ ಹತ್ತು ಕ್ವಶನ್ಸ್ ಇರುತ್ತೆ ಹತ್ತು ಮಾರ್ಕ್ಸಿಗೆ ಅದಾದಮೇಲೆ ನಿಮಗೆ ಬೇಸಿಕ್ ನಾಲೆಜ್ ಆಫ್ ಕಂಪ್ಯೂಟರ್ ಕೇಳ್ತಾರೆ ಅದ್ರ ಮೇಲೆ ಎಷ್ಟು ಕ್ವಶನ್ಸ್ ಕೇಳ್ತಾರಪ್ಪ ಅಂದರೆ ಹತ್ತು ಕ್ವಶನ್ಸ್ ಕೇಳ್ತಾರೆ ಹತ್ತು ಟೋಟಲ್ ಟೋಟಲಾಗಿ ನಿಮಗೆ ನೂರು ಕ್ವಶನ್ಸ್ ಕೇಳ್ತಾರೆ ನೂರು ಮಾರ್ಕ್ಸಿಗೆ ಹಾಗಾಗಿ ಎಷ್ಟು ಅವರ್ ಡ್ಯೂರೇಷನ್ ಇರುತ್ತೆ ಅಂದರೆ ಎರಡು ಅವರ್ ಡ್ಯೂರೇಷನ್ ಇರುತ್ತೆ ಇದಾದಮೇಲೆ ನಿಮಗೆ ಸ್ಟೇಜ್ ಅಲ್ಲಿ ಇಂಟ್ರ್ಯೂ ಇರುತ್ತೆ ನೆಕ್ಸ್ಟ್ ನೋಡಿ ಸ್ಟೆನೋಗ್ರಾಫರಿಗೆ ಏನಿರುತ್ತಪ್ಪ ಅಂದರೆ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್ನು ನಿಮಗೆ ಮೂರು ಪಾರ್ಟ್ ಇರುತ್ತೆ ಫಸ್ಟ್ ಪಾರ್ಟಲ್ಲಿ ಏನಿರುತ್ತೆ ಅಂದರೆ ಲ್ಯಾಂಗ್ವೇಜ್ ಟೆಸ್ಟ್ ಇರುತ್ತೆ ಇಲ್ಲಿ ನಿಮಗೆ ಏನು ಮಾಡ್ತಾರೆ ಅಂದರೆ ಜನರಲ್ ಇಂಗ್ಲೀಷಿಂದ ಇಪ್ಪತ್ತು ಮಾರ್ಕ್ಸು ಜನರಲ್ ಹಿಂದಿಯಿಂದ ಇಪ್ಪತ್ತು ಮಾರ್ಕ್ಸ್ ಕೇಳ್ತಾರೆ ಹಾಗಾಗಿ ನಿಮಗೆ ನಲ್ವತ್ತು ಕ್ವಶನ್ಸ್ ಕೇಳ್ತಾರೆ ನಲ್ವತ್ತು ಮಾರ್ಕ್ಸಿಗೆ ಆಮೇಲೆ ಜನರಲ್ ಅವೇರ್ನೆಸ್ ಆ್ಯಂಡ್ ಕರೆಂಟ್ ಅಫೇರ್ಸಿಂದ ನಿಮಗೆ ಮೂವತ್ತು ಕ್ವಶನ್ಸ್ ಕೇಳ್ತಾರೆ ಮೂವತ್ತು ಮಾರ್ಕ್ಸಿಗೆ ಬೇಸಿಕ್ ನಾಲೆಜ್ ಆ್ಯಂಡ್ ಕಂಪ್ಯೂಟರ್ ಆಪ್ರೇಷನಿಂದ ನಿಮಗೆ ಮೂವತ್ತು ಕ್ವಶನ್ಸ್ ಕೇಳ್ತಾರೆ ಮೂವತ್ತು ಮಾರ್ಕ್ಸಿಗೆ ಟೋಟಲ್ ಆಗಿ ನಿಮಗೆ ನೂರು ಕ್ವಶನ್ಸ್ ಕೇಳ್ತಾರೆ ನೂರು ಮಾರ್ಕ್ಸಿಗೆ ನಿಮಗೆ ಡ್ಯೂರೇಷನ್ ಎಷ್ಟಿರುತ್ತಪ್ಪ ಅಂದರೆ ಎಕ್ಸಾಮ್ದು ಎರಡು ಅವರ್ ಡ್ಯೂರೇಷನ್ ಇರುತ್ತೆ ಅದಾದಮೇಲೆ ನಿಮಗೆ ಸ್ಟೇಜ್ ಟೂ ಅಲ್ಲಿ ಏನಂದರೆ ಸ್ಕಿಲ್ ಅಥವಾ ಟೈಪಿಂಗ್ ಟೆಸ್ಟ್ನ ಕಂಡಕ್ಟ್ ಮಾಡ್ತಾರೆ Next node, ನೆಕ್ಸ್ಟ್ ಯಾವುದಿದೆ ಅಂದರೆ ಕಂಪ್ಯೂಟರ್ ಆಪ್ರೇಟ್ ಹುದ್ದೆಗೆ ಇಲ್ಲಿ ಕೂಡ ನಿಮಗೆ ನಾಲ್ಕು ಪಾರ್ಟ್ ಇರುತ್ತೆ ಫಸ್ಟ್ ಪಾರ್ಟಲ್ಲಿ ಏನು ಕ್ವಶನ್ಸ್ ಕೇಳ್ತಾರೆ ಅಂದರೆ ರೀಸನಿಂಗ್ ಎಬಿಲಿಟಿ ಮೇಲೆ ಕೇಳ್ತಾರೆ ಇಪ್ಪತ್ತು ಕ್ವಶನ್ಸ್ ಕೇಳ್ತಾರೆ ಇಪ್ಪತ್ತು ಮಾರ್ಕ್ಸ್ಗೆ ಅದಾದಮೇಲೆ ಸೆಕೆಂಡ್ ಪಾರ್ಟಲ್ಲಿ ನಿಮ್ಮ ಕ್ವಾಂಟಿಟೇಟಿವ್ ಆಪ್ಟ್ಯೂಡ್ ಇರುತ್ತೆ ಇಪ್ಪತ್ತು ಕ್ವಶನ್ಸ್ ಕೇಳ್ತಾರೆ ಇಪ್ಪತ್ತು ಮಾರ್ಕ್ಸ್ಗೆ ಅದಾದಮೇಲೆ ನಿಮಗೆ ಲ್ಯಾಂಗ್ವೇಜ್ ಟೆಸ್ಟ್ ಇರುತ್ತೆ ಇದರಲ್ಲಿ ಜನರಲ್ ಇಂಗ್ಲೀಷಿಂದ ಹದಿನೈದು ಮಾರ್ಕ್ಸು ಜನರಲ್ ಹಿಂದಿಯಿಂದ ಹದಿನೈದು ಮಾರ್ಕ್ಸ್ ಕೇಳ್ತಾರೆ ಸೊ ಟೋಟಲಾಗಿ ಮೂವತ್ತು ಕ್ವಶನ್ಸ್ ಇರುತ್ತೆ ಮೂವತ್ತು ಮಾರ್ಕ್ಸ್ಗೆ ಅದಾದಮೇಲೆ ನಾಲೆಜ್ ಆಫ್ ಕಂಪ್ಯೂಟರ್ ಆಪ್ರೇಷನ್ ಆ್ಯಂಡ್ ಎಮ್ ಎಸ್ ಆಫೀಸ್ ಮೇಲೆ ನಿಮಗೆ ಅರವತ್ತು ಕ್ವೇಶನ್ಸ್ ಕೇಳ್ತಾರೆ ಅರವತ್ತು ಮಾರ್ಕ್ಸಿಗೆ ಟೋಟಲ್ ಆಗಿ ನಿಮಗೆ ನೂರು ಮೂವತ್ತು ಕ್ವಶನ್ಸ್ ಇರುತ್ತೆ ನೂರ ಮೂವತ್ತು ಮಾರ್ಕ್ಸ್ಗೆ ಎಷ್ಟವರು ಡ್ಯೂರೇಷನ್ ಇರುತ್ತಪ್ಪ ಅಂದರೆ ಎರಡೂವರೆ ಗಂಟೆ ಡ್ಯೂರೇಷನ್ ಇರುತ್ತೆ ನೆಕ್ಸ್ಟ್ ಪೋಸ್ಟ್ ಬಂದ್ಬಿಟ್ಟು ನಿಮಗೆ ಕೇಟ್ರಿಂಗ್ ಅಸಿಸ್ಟೆಂಟ್ ಇಲ್ಲಿ ನಿಮಗೆ ಏನಿರುತ್ತಪ್ಪ ಅಂದರೆ ಇಲ್ಲಿ ಕೂಡ ನಿಮಗೆ ಐದು ಪಾರ್ಟ್ ಇರುತ್ತೆ ಪಾರ್ಟ್ ಒನ್ನಲ್ಲಿ ಏನಿರುತ್ತೆ ಅಂದರೆ ರೀಸನಿಂಗ್ ಎಬಿಲಿಟಿ ಇರುತ್ತೆ ಹದಿನೈದು ಕ್ವಶನ್ಸ್ ಹದಿನೈದು ಮಾರ್ಕ್ಸ್ಗೆ ನೆಕ್ಸ್ಟ್ ಜನರಲ್ ಅವೇರ್ನೆಸ್ಸಿಂದ ನಿಮಗೆ ಹದಿನೈದು ಕ್ವಶನ್ಸ್ ಕೇಳ್ತಾರೆ ಹದಿನೈದು ಮಾರ್ಕ್ಸ್ ಲ್ಯಾಂಗ್ವೇಜ್ ಟೆಸ್ಟಿಂದ ನಿಮಗೆ ಇಪ್ಪತ್ತು ಕ್ವಶನ್ಸ್ ಕೇಳ್ತಾರೆ ಜನರಲಿ ಇಂಗ್ಲೀಷಿಂದ ಹತ್ತು ಜನರಲ್ ಹಿಂದಿಯಿಂದ ಹತ್ತು ಹಾಗಾಗಿ ಇಪ್ಪತ್ತು ಕ್ವೆಶನ್ಸು ಇಪ್ಪತ್ತು ಮಾರ್ಕ್ಸಿಗೆ ನಾಲೆಜ್ ಆಫ್ ಕಂಪ್ಯೂಟರ್ ಆಪ್ರೇಷನಿಂದ ನಿಮಗೆ ಹತ್ತು ಕ್ವಶನ್ಸ್ ಕೇಳ್ತಾರೆ ಹತ್ತು ಮಾರ್ಕ್ಸಿಗೆ ಅದಾದಮೇಲೆ ಮೇಲೆ ನಿಮಗೆ ಡೊಮೇನ್ ಮತ್ತು ಪ್ರೊಫೆಷನ್ ನಾಲೆಜ್ ಮೇಲೆ ಅರವತ್ತು ಕ್ವಶನ್ಸ್ ಕೇಳ್ತಾರೆ ಅರವತ್ತು ಮಾರ್ಕ್ಸ್ಗೆ ಟೋಟಲ್ ಆಗಿ ನಿಮ್ಗೆ ಎಷ್ಟಿರುತ್ತಪ್ಪ ಅಂದರೆ ನೂರಿಪ್ಪತ್ತು ಕ್ವಶನ್ಸ್ ಇರುತ್ತೆ ನೂರಿಪ್ಪತ್ತು ಮಾರ್ಕ್ಸ್ಗೆ ನಿಮಗೆ ಎರಡೂವರೆ ಗಂಟೆ ಡ್ಯೂರೇಷನ್ ಇರುತ್ತೆ ನೆಕ್ಸ್ಟ್ ಜೂನಿಯರ್ ಸೆಕ್ರೆಟರಿ ಅಸಿಸ್ಟೆಂಟ್ ಇಲ್ಲಿ ನಿಮ್ಗೆ ಏನಿರುತ್ತಪ್ಪ ಅಂದರೆ ಇಲ್ಲಿ ಪಾರ್ಟ್ ಫೈವ್ ಇರ್ತವೆ ನಿಮಗೆ ಸಿ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನಲ್ಲಿ ಐದು ಪಾರ್ಟ್ ಇರುತ್ತೆ ಫಸ್ಟ್ ಪಾರ್ಟಲ್ಲಿ ಏನಿರುತ್ತೆ ಅಂದರೆ ಮೆಂಟಲ್ ಆ್ಯಂಡ್ ರೀಸನಿಂಗ್ ಎಬಿಲಿಟಿ ಇರುತ್ತೆ ಇಪ್ಪತ್ತು ಕ್ವಶನ್ಸ್ ಕೇಳ್ತಾರೆ ಇಪ್ಪತ್ತು ಮಾರ್ಸ್ಗೆ ಸೆಕೆಂಡ್ ಪಾರ್ಟಲ್ಲಿ ನಿಮಗೆ ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಇರುತ್ತೆ ಇಪ್ಪತ್ತು ಕ್ವಶನ್ಸ್ ಕೇಳ್ತಾರೆ ಇಪ್ಪತ್ತು ಮಾರ್ಸ್ಗೆ ಅದಾದಮೇಲೆ ಜನರಲ್ ಅವೇರ್ನೆಸ್ ಆ್ಯಂಡ್ ಕರೆಂಟ್ ಅಫೇರ್ಸ್ ಇರುತ್ತೆ ಮೂವತ್ತು ಕ್ವಶನ್ಸ್ ಕೇಳ್ತಾರೆ ಮೂವತ್ತು ಮಾರ್ಸ್ಗೆ ಅದಾದಮೇಲೆ ಲಾಂಗ್ವೇಜ್ ಕಾಂಪಿಟೆನ್ಸಿ ಟೆಸ್ಟ್ ಅಂತ ಇರುತ್ತೆ ಅಲ್ಲಿ ನಿಮಗೆ ಜನರಲ್ ಇಂಗ್ಲೀಷಿಂದ ಹದಿನೈದು ಜನರಲ್ ಹಿಂದಿಯಿಂದ ಹದಿನೈದು ಟೋಟಲಾಗಿ ಮೂವತ್ತು ಕ್ವಶನ್ಸು ಮೂವತ್ತು ಮಾರ್ಕ್ಸಿಗೆ ಅದಾದಮೇಲೆ ಬೇಸಿಕ್ ನಾಲೆಜ್ ಆಫ್ ಕಂಪ್ಯೂಟರ್ ಆಪರೇಷನ್ ಒಳಗೆ ನಿಮಗೆ ಮೂವತ್ತು ಕ್ವಶನ್ಸ್ ಕೇಳ್ತಾರೆ ಮೂವತ್ತು ಟೋಟಲ್ ಟೋಟಲಾಗಿ ನಿಮಗೆ ನೂರು ಮೂವತ್ತು ಕ್ವಶನ್ಸ್ ಕೇಳ್ತಾರೆ ನೂರು ಮೂವತ್ತು ಮಾರ್ಸಿಗೆ ಎರಡೂವರೆ ಗಂಟೆ ಡ್ಯೂರೇಷನ್ ಇರುತ್ತೆ ಇದಾದ ಮೇಲೆ ನಿಮಗೆ ಟೈಪ್ ರೈಟಿಂಗ್ ಟೆಸ್ಟ್ ಕಂಡಕ್ಟ್ ಮಾಡ್ತಾರೆ ನೆಕ್ಸ್ಟ್ ನೋಡಿರಿ ಜೂನಿಯರ್ ಸೆಕ್ರೆಟರಿ ಅಸಿಸ್ಟೆಂಟಲ್ಲಿ ನಿಮಗೆ ಐದು ಪಾರ್ಟ್ ಇರುತ್ತೆ ಫಸ್ಟ್ ಪಾರ್ಟಲ್ಲಿ ಕೂಡ ನಿಮ್ಗೆ ಏನಂದರೆ ಮೆಂಟಲ್ ಆ್ಯಂಡ್ ರೀಸನಿಂಗ್ ಎಬಿಲಿಟಿ ಮೇಲೆ ಇಪ್ಪತ್ತು ಕ್ವಶನ್ಸ್ ಕೇಳ್ತಾರೆ ಇಪ್ಪತ್ತು ಮಾರ್ಸ್ಗೆ ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡಿಂದ ಇಪ್ಪತ್ತು ಕ್ವಶನ್ಸ್ ಕೇಳ್ತಾರೆ ಇಪ್ಪತ್ತು ಮಾರ್ಸ್ಗೆ ಜನರಲ್ ಅವೇರ್ನೆಸ್ ಮತ್ತು ಕರೆಂಟ್ ಅಫೇರ್ಸ್ ಮೇಲೆ ಮೂವತ್ತು ಕ್ವೇಶನ್ಸ್ ಕೇಳ್ತಾರೆ ಮೂವತ್ತು ಮಾರ್ಕ್ಸ್ಗೆ ಲ್ಯಾಂಗ್ವೇಜ್ ಕಾಂಪಿಟೆನ್ಸಿ ಟೆಸ್ಟ್ ಮೇಲೆ ಮೂವತ್ತು ಕ್ವಶನ್ಸ್ ಕೇಳ್ತಾರೆ ಮೂವತ್ತು ಮಾರ್ಸ್ಗೆ ಬೇಸಿಕ್ ನಾಲೆಜ್ ಆಫ್ ಕಂಪ್ಯೂಟರ್ ಆಪರೇಷನ್ ಮೇಲೆ ಮೂವತ್ತು ಕ್ವಶನ್ಸ್ ಕೇಳ್ತಾರೆ ಮೂವತ್ತು ಮಾರ್ಸ್ಗೆ ಟೋಟಲಾಗಿ ನೂರು ಮೂವತ್ತು ಕ್ವಶನ್ ಇರುತ್ತೆ ನೂರು ಮೂವತ್ತು ಮಾರ್ಸ್ಗೆ ಎರಡುವರೆ ಗಂಟೆ ಡ್ಯೂರೇಷನ್ ಇರುತ್ತೆ ಅದಾದಮೇಲೆ ನಿಮಗೆ ಟೈಪ್ ರೈಟಿಂಗ್ ಟೆಸ್ಟ್ ತಗೋತಾರೆ ನೆಕ್ಸ್ಟ್ ಬಂದುಬಿಟ್ಟು ಎಲೆಕ್ಟ್ರಿಷಿಯನ್ ಕ್ಲಂಪ್ ಕಂಪ್ ಪ್ಲಂಬರ್ ಇಲ್ಲಿ ನಿಮ್ಗೆ ಏನಂದರೆ ನಾಲ್ಕು ಪಾರ್ಟ್ ಇರುತ್ತೆ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನಲ್ಲಿ ಫಸ್ಟ್ ಪಾರ್ಟಲ್ಲಿ ನಿಮಗೆ ರೀಸನಿಂಗ್ ಎಬಿಲಿಟಿ ಮೇಲೆ ಕ್ವಶನ್ಸ್ ಕೇಳ್ತಾರೆ ಹದಿನೈದು ಕ್ವಶನ್ಸ್ ಕೇಳ್ತಾರೆ ಹದಿನೈದು ಮಾರ್ಸಿಗೆ ಜನರಲ್ ಅವೇರ್ನೆಸ್ ಮೇಲೆ ನಿಮಗೆ ಹದಿನೈದು ಕ್ವಶನ್ಸ್ ಕೇಳ್ತಾರೆ ಹದಿನೈದು ಮಾರ್ಸಿಗೆ ಲ್ಯಾಂಗ್ವೇಜ್ ಕಾಂಪಿಟೇಟಿವ್ ಟೆಸ್ಟ್ ಒಳಗೆ ನಿಮಗೆ ಜನರಲ್ ಇಂಗ್ಲೀಷಿಂದ ಹದಿನೈದು ಜನರಲ್ ಹಿಂದಿಂದ ಹದಿನೈದು ಹಾಗಾಗಿ ಮೂವತ್ತು ಕ್ವಶನ್ಸ್ ಕೇಳ್ತಾರೆ ಮೂವತ್ತು ಮಾರ್ಸಿಗೆ ಅದಾದ ಮೇಲೆ ಸಬ್ಜೆಕ್ಟ್ ಸ್ಪೆಸಿಫಿಕ್ ನಾಲೆಜ್ ಮೇಲೆ ಅರವತ್ತು ಕ್ವೇಶನ್ಸ್ ಕೇಳ್ತಾರೆ ಅರವತ್ತು ಮಾರ್ಸಿಗೆ ಹಾಗಾಗಿ ನಿಮಗೆ ಟೋಟಲ್ ನೂರು ಇಪ್ಪತ್ತು ಕ್ವೆಶನ್ಸ್ ಇರುತ್ತೆ ನೂರು ಇಪ್ಪತ್ತು ಮಾರ್ಕ್ಸಿಗೆ ಅವರ್ ಡ್ಯೂರೇಷನ್ ಇರುತ್ತಪ್ಪ ಅಂದರೆ ಎರಡೂವರೆ ಗಂಟೆ ಡ್ಯೂರೇಷನ್ ಇರುತ್ತೆ ಇದಾದಮೇಲೆ ನಿಮಗೆ ಟ್ರೇ ಟೆಸ್ಟ್ ಇರುತ್ತೆ ನೆಕ್ಸ್ಟ್ ನೋಡಿರಿ ಲ್ಯಾಬ್ ಅಟೆಂಡೆಂಟ್ ಪೋಸ್ಟಿಗೆ ಮೂರೇ ಪಾರ್ಟ್ ಇರುತ್ತೆ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನಲ್ಲಿ ಫಸ್ಟ್ ರೀಸನಿಂಗ್ ಎಬಿಲಿಟಿ ಹದಿನೈದು ಕ್ವೆಶನ್ಸು ಹದಿನೈದು ಮಾರ್ಕ್ಸ್ಗೆ ಹೋ ನಾಲ್ಕು ಪಾರ್ಟ್ ಇರುತ್ತೆ ಜನರಲ್ ಅವೇರ್ನೆಸ್ಸಿಂದ ಹದಿನೈದು ಕ್ವಶನ್ಸು ಹದಿನೈದು ಮಾರ್ಕ್ಸ್ಗೆ ಲ್ಯಾಂಗ್ವೇಜ್ ಕಾಂಪಿಟೆನ್ಸಿ ಟೆಸ್ಟಿಂದ ಮೂವತ್ತು ಕ್ವಶನ್ಸು ಮೂವತ್ತು ಮಾರ್ಕ್ಸಿಗೆ ಅದಾದಮೇಲೆ ನಿಮಗೆ ಸಬ್ಜೆಕ್ಟ್ ಸ್ಪೆಸಿಫಿಕ್ ನಾಲೆಜ್ ಮೇಲೆ ಅರವತ್ತು ಕ್ವಶನ್ಸ್ ಕೇಳ್ತಾರೆ ಅರವತ್ತು ಮಾರ್ಕ್ಸ್ಗೆ ಹಾಗಾಗಿ ಟೋಟಲ್ ನೂರಿಪ್ಪತ್ತು ಕ್ವಶನ್ಸ್ ಇರುತ್ತೆ ನೂರಿಪ್ಪತ್ತು ಮಾರ್ಕ್ಸ್ಗೆ ನಿಮಗೂ ಕೂಡ ಎರಡು ಅವರ್ ಎರಡೂವರೆ ಗಂಟೆ ಡ್ಯೂರೇಷನ್ ಇರುತ್ತೆ ಅದಾದಮೇಲೆ ನಿಮಗೆ ಮೆಸ್ ಸೆಲ್ಪರ್ಗೆ ನೋಡಿರಿ ಇಲ್ಲಿ ನಿಮಗೆ ನಾಲ್ಕು ಪಾರ್ಟ್ ಇದೆ ಫಸ್ಟ್ ಪಾರ್ಟಲ್ಲಿ ರೀಸ್ನಿಂಗ್ ಎಬಿಲಿಟಿ ಇದೆ ಫಿಫ್ಟೀನ್ ಕ್ವಶನ್ಸ್ ಫಿಫ್ಟೀನ್ ಮಾರ್ಕ್ಸ್ ಜನರಲ್ ಅವೇರ್ನೆಸ್ ಫಿಫ್ಟೀನ್ ಕ್ವಶನ್ಸ್ ಫಿಫ್ಟೀನ್ ಮಾರ್ಕ್ಸ್ ಲ್ಯಾಂಗ್ವೇಜ್ ಕಾಂಪಿಟೆನ್ಸಿ ಟೆಸ್ಟ್ ಒಳಗೆ ಇಪ್ಪತ್ತು ಕ್ವೇಶನ್ಸ್ ಇಪ್ಪತ್ತು ಮಾರ್ಸು ಹಿಂದಿಗೆ ಹತ್ತು ಇಂಗ್ಲೀಷಿಗೆ ಹತ್ತು ನೆಕ್ಸ್ಟು ಸಬ್ಜೆಕ್ಟ್ ಸ್ಪೆಸಿಫಿಕ್ ನಾಲೆಜ್ ಮೇಲೆ ನಿಮಗೆ ಎಪ್ಪತ್ತು ಕ್ವಶನ್ಸ್ ಕೇಳ್ತಾರೆ ಎಪ್ಪತ್ತು ಮಾರ್ಕ್ಸ್ಗೆ ಸಬ್ಜೆಕ್ಟ್ ಸ್ಪೆಸಿಫಿಕ್ ನಾಲೇಜಲ್ಲಿ ಏನು ಕೇಳ್ತಾರೆ ಅಂದರೆ ಫುಡ್ ನ್ಯೂಟ್ರಿಷನ್ ಹೈಜೀನ್ ರೆಸಿಪಿ ಆಫ್ ಇಂಡಿಯನ್ ಫುಡ್ ಆ್ಯಂಡ್ ಸ್ವೀಟ್ಸ್ ಇದ್ರ ಮೇಲೆ ಕ್ವಶನ್ಸ್ ಕೇಳ್ತಾರೆ ಎಪ್ಪತ್ತು ಕ್ವಶನ್ಸು ಎಪ್ಪತ್ತು ಮಾರ್ಕ್ಸ್ಗೆ ಸೊ ಟೋಟಲಾಗಿ ನೂರಿಪ್ಪತ್ತು ಕ್ವಶನ್ಸ್ ಇರುತ್ತೆ ನೂರಿಪ್ಪತ್ತು ಮಾರ್ಕ್ಸ್ಗೆ ಸೊ ನಿಮಗೆ ಎರಡೂವರೆ ಗಂಟೆ ಡ್ಯೂರೇಷನ್ ಇರುತ್ತೆ ಇದಾದ ಮೇಲೆ ನಿಮ್ಗೆ ಏನು ಮಾಡ್ತಾರೆ ಅಂದರೆ ಸ್ಕಿಲ್ ಟೆಸ್ಟ್ನ ಮಾಡ್ತಾರೆ ನೆಕ್ಸ್ಟ್ ನೋಡಿರಿ ಮಲ್ಟಿ ಟಾಸ್ಕಿಂಗ್ ಸ್ಟಾಫಿಗೆ ಏನಿರುತ್ತಪ್ಪ ಅಂದರೆ ಮೂರು ಪಾರ್ಟ್ ಇರುತ್ತೆ ಫಸ್ಟ್ ಪಾರ್ಟ್ ಏನಿರುತ್ತೆ ಅಂದರೆ ಲ್ಯಾಂಗ್ವೇಜ್ ಟೆಸ್ಟ್ ಇರುತ್ತೆ ಇಲ್ಲಿ ನಿಮಗೆ ಜನರಲ್ ಇಂಗ್ಲೀಷ್ ಮತ್ತು ಜನರಲ್ ಹಿಂದಿಯಿಂದ ಇಪ್ಪತ್ತು ಮಾರ್ಕ್ಸ್ ಕೇಳ್ತಾರೆ ಟೋಟಲಾಗಿ ನಲ್ವತ್ತು ಕ್ವಶನ್ಸ್ ಕೇಳ್ತಾರೆ ನಲ್ವತ್ತು ಮಾರ್ಕ್ಸ್ಗೆ ಜನರಲ್ ಅವೇರ್ನೆಸ್ ಮತ್ತು ಕರೆಂಟ್ ಅಫೇರ್ಸಿಂದ ಇಪ್ಪತ್ತು ಕ್ವಶನ್ಸ್ ಕೇಳ್ತಾರೆ ಇಪ್ಪತ್ತು ಮಾರ್ಕ್ಸ್ಗೆ ಬೇಸಿಕ್ ನಾಲೆಜ್ ಆಫ್ ಕಂಪ್ಯೂಟರ್ ಆಪರೇಷನಿಂದ ನಲ್ವತ್ತು ಕ್ವಶನ್ಸ್ ಕೇಳ್ತಾರೆ ನಲ್ವತ್ತು ಮಾರ್ಕ್ಸ್ಗೆ ಟೋಟಲಾಗಿ ನಿಮಗೆ ನೂರು ಕ್ವಶನ್ಸ್ ಕೇಳ್ತಾರೆ ನೂರು ಮಾರ್ಕ್ಸ್ಗೆ ಎರಡು ಅವರ್ ಡ್ಯೂರೇಷನ್ ಇರುತ್ತೆ ಸೊ ನೋಡಿರಿ ಇದೇನಂದರೆ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನು ಸೊ ಇದು ಪ್ರತಿಯೊಂದು ಇದಕ್ಕೂ ಚೇ ಬೇರೆ ಬೇರೆ ಇದೆ ಪ್ರತಿಯೊಂದು ಜಾಬಿಗೂ ಬೇರೆ ಬೇರೆ ಇದೆ ಸೊ ಇದೇನಪ್ಪ ಅಂದರೆ ಇದು ಒಂದು ಉದ್ಯೋಗವಾರ್ತಿ ಯಾವುದು ನವೋದಯ ವಿದ್ಯಾಲಯ ಸಮಿತಿ ಮೇಲೆ ನಿಮ್ಗೇನಾದರೂ ಡೌಟ್ ಇದ್ದರೆ ಅವ್ರ ಅಫಿಷಿಯಲ್ ವೆಬ್ಸೈಟು ವಿಸಿಟ್ ಮಾಡಿ ಅಥವಾ ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾವೇನಂದರೆ ಆಫಿಷಿಯಲ್ ನೋಟಿಫಿಕೇಷನ್ ಲಿಂಕ್ ಹಾಕಿರ್ತೀವಿ ಅದ್ರ ಮೂಲಕ ಕ್ಲಿಕ್ ಮಾಡೋದ್ರ ಮೇಲೆ ನಿಮಗೆ ಆಫಿಷಿಯಲ್ ನೋಟಿಫಿಕೇಷನ್ ಸಿಗುತ್ತೆ ನಿಮ್ಮ ಡೌಟ್ಸನ್ನ ಕ್ಲಾರಿಫೈ ಮಾಡ್ಕೊರಿ ಸೊ ಮತ್ತೊಂದು ಉದ್ಯೋಗವಾರ್ತಿಯೊಂದಿಗೆ ನಿಮ್ಮ ನಿಮ್ಮೊಂದಿಗೆ ಬರ್ತೀನಿ ಅಲ್ಲಿವರೆಗೂ ನೋಡ್ತಾ ರೀ ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ ಥ್ಯಾಂಕ್ ಯು